பசவேஸ்வர பார்க்கே, மலை மாதேஸ்வர பார்க்கே, தரகதொட்டவர பார்க்கே, சித்தப்பாஜிவர பார்க்கே, தொடம் தாயவர் பார்க்கே, சிவராத்திரீஸ்வர பார்க்கே, குரு கம்பளீஸ்வர பார்க்கே, கிராம தேவதையாதந்த பசவேஸ்வர மாதேஸ்வர பார்க்கே, லக்ஷ்மி வெங்கடேஸ்வரன் பார்க்கே. நீ வஞ்சூர் கூகித்தாய் வேற ஒரு மனசு தேடக் புட்டுபுடி ಹದಿನೈದು ದಿವಸ ಆದ್ರೂ ಮುಗಿಯಲ್ಲ. ಎಲ್ಲ ಮಾತಾಡ್ಕೊಂಡ್ಬಿಟ್ಟವ್ರ ಹೋಗ್ಬಿಡಕ್ಕ ಮದಿ ಏನ್ ಮಾಡ್ದ ನೋಡವಂತ. ಉಗೇ ಮಾತ್ಮಲ್ಲಯ್ಯ ಉಗೇ ಮಾಯಕಾರ. ಈ ಚಿಕ್ಕ ಮಕ್ಕಳು ಈ ಕೂಗ್ತವೇಗ ಉಗೇ ಬಸವೇಶ್ವರ. ನಮ್ಮ ಕಾರಾಪುರ ಗ್ರಾಮ ಇವತ್ತು ಒಂದು ಭಗವಂತನ ಭಕ್ತಿ ತುಂಬಿರುವಂತ ಗ್ರಾಮ. ತುಂಬಾ ದಿವಸಗಳಾಗಿತ್ತು ನಾವು ಈ ಕಾರ್ಯಕ್ರಮಕ್ಕೆ ಸಿಕ್ಕಿ. ಇವತ್ತು ನಮ್ಮ ದಿಲೀಪ್ ಕುಮಾರ್ ಅವ್ರನ್ನ ಬೇರೆ ಕಡೆ ಅಂದ್ರೆ ನಾನು ಹೋಗ್ಬೇಕಾದ ಕಡೆ ಅವ್ರನ್ನ ಕಳಿಸಿ, ಇನ್ನಿವತ್ತೂ ಬರಲಿಲ್ಲ ಅಂದ್ರೆ ಈ ಊರ್ನವರು ನನಗೆಲ್ಲ ಬಹಳ ಪ್ರೀತಿ ಪಾತ್ರರು, ಶಾಸ್ತ್ರಿಗೆ ಕೊಬ್ಬ ಬಂದ್ಬಿಡ್ತಕಣ ಈಗ ಅಂತಾರೆ. ಅವ್ರಿಗೆ ಕಾರ್ಯಕ್ರಮ ಏನು ಅಂತ ಗೊತ್ತಿರಲ್ಲ, ಬೇರೆ ಕಡೆ ಒಪ್ಕೊಂಡಿದ್ದಾರೆ ಅಂತ ಗೊತ್ತಿರಲ್ಲ. ನಮ್ ನಟರಾಜು ನಮ್ ಸಡ್ಕ ಹೇಳ್ತಾರಲ್ಲ, ಎಲ್ಲ ಬೋಯ್ತಾರ ಕಣ ನಿನ್ನ ಬರ್ಬೇಕಂತ, ನೀವೇ ಬೇರೆ ಕಡೆ ಒಪ್ಕೊಂಡಿದ್ದಾಗ ನಮ್ ಹೆಂಗ್ ಬರಕಾಯ್ತದೆ. ಬರ್ಲಿಲ್ಲ ಅಂದ್ರೆ ಬೋಯೋದು, ಏ ಕೊಬ್ಬ ಬಂದ್ಬಿಡ್ತು ಕಣ ಈಗ ಅವನ್ಗ, ದುಡ್ಡು ಜಾಸ್ತಿಯಾಗಿ ಹೋಯ್ತು ಕಣ ಈಗ ಅವನ್ಗ ಅನ್ನೋದು. ಆದ್ರೂ ಕೂಡ ನಮ್ಮ ಗಣೇಶ ಬಹಳ ಹಿಂಸೆ ಕೊಟ್ಟು ಇವತ್ತು ಬರಲೇಬೇಕು ಕಣ್ಣ ಅಂತ ಪಾಪ ಅವರು ಕೂಡ ಒಪ್ಕೊಂಡ್ರು. ಒಡೆಯಾರದ ಪಳ್ಳಿ ಪಕ್ಕ ಇವತ್ತು ನನ್ನ ಮಗ ದಿಲೀಪ್ ಕುಮಾರ್ ನೋಡಿ ಇವತ್ತಿಲ್ಲ ಅಲ್ಲಿಗೆ ಹೋಗಿದ್ದಾರೆ. ಅವ್ರನ್ನೊಂದು ಗುಂಪು ಅಲ್ಲಿ ಕಳಿಸಿ ನಮ್ಮ ದಶಪಾಲ್ ಮತ್ತು ನಾವೆಲ್ಲರೂ ಕೂಡ ಇವತ್ತಿಲ್ಲಿಗೆ ನಮ್ಮ ಈ ಕಾರಾಪುರ ಗ್ರಾಮದಲ್ಲಿ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ತಾವೆಲ್ಲರೂ ಕೂಡ ಇವತ್ತು ಸಿಕ್ಕಿರೋ ಅವಕಾಶದಲ್ಲಿ ತಾವೆಲ್ಲರೂ ಕೂಡ ನಮಗೆ ಗೌರವ ಕೊಟ್ಟು ಅಭಿಮಾನದಿಂದ ಇವತ್ತಿನ ಈ ಕಾರ್ಯಕ್ರಮವನ್ನ ಧರೆಗದೊಡ್ಡವರು ಅಥವಾ ಸಿದ್ದಪ್ಪಾಜಿಯ ಪವಾಡಗಳೆಂಬತಕ್ಕಂತ ಈ ಪುಣ್ಯಕಥೆಯನ್ನು ಕೇಳಿ ಆನಂದಿಸಿ ದೈವಾನುಗ್ರಹಕ್ಕೆ ಪಾತ್ರರಾಗೋಣ. ಎಲ್ಲರೂ ಒಂದ್ಸ ಜೋರಾಗಿ ಕೂಗ್ತಾ ಉಘೇ ಮಾತ್ಮಲ್ಲಯ್ಯ. ಹಾನುಮಲೆ ಜೇನುಮಲೆ ಗುಂಜುಮಲೆ ಗುಂಜುಮಲೆ ಎಪ್ಪತ್ತೇಳು ಮಲೆ ಒಳಗೆ ತಪ್ಪದೆ ಹೃದನಾಡುವಂತ ನಮ್ಮ ಪಾದಿ ಮುತ್ತುಮಲೆ ಮಾದಿವನ ಪಾದಕ್ಕೊಂದು ಸಾರಿ ಉಘೇ ಅಪ್ಪ ಉಘೇ ಮಾತ್ಮಲ್ಲಯ್ಯ ಉಘೇ ಮಾಯಕಾರ. ಹುಡುಗಾಯಿ ಬಸಪ್ಪ ಹಿಡುಗಾಯಿ ಬಸಪ್ಪ ಸಿಂಗಾನಲ್ಲೂರ್ ಕಟ್ಟೆ ಬಸವೇಶ್ವರನ ಪಾದಕ್ಕೊಂದು ಸಾರಿ ಉಘೇ ಅಪ್ಪ. ಆಬತ್ತಿ ಬತ್ತಿ ಸೂರ್ಬತ್ತಿ ಸೂರ್ ಸೂರ್ಬತ್ತಿ ಸಾಂಬ್ರಾಡಿ ಬತ್ತಿ ಸಿರುಗಂಧದ ಬತ್ತಿ ಗೌರಿ ಸುತ್ತಿ ಬಿದಿರು ಬುದ್ಧಿ ಒಳಗೆ ಹೊಡೆದು ಮೂಡಿರುವಂತ ನಮ್ಮ ನಾಗಮಲೆಯನಪ್ಪ ಅದಕ್ಕೊಂದು ಸಾರಿ ಉಘೇ ಅಪ್ಪ ಉಘೇ ಮಾತ್ಮಲ್ಲಯ್ಯ ಉಘೇ ಮಾಯಕಾರ. ಬಸವೇಶ್ವರ ಮಾರಕ್ಕೆ ಗುರುಮಲ್ಲೇಶ್ವರ ಮಾರಕ್ಕೆ ಉಘೇ ಮಾದಪ್ಪ. ಆಸಿಕೊಂಡು ಜೇನುಮಲೆ ಹೊದ್ದುಕೊಂಡು ಆನುಮಲೆ ಆಸಿಕೊಂಡು ಜೇನುಮಲೆ ಹೊದ್ದುಕೊಂಡು ಬುದ್ಧಿಮಲೆ ಹತ್ತಿಕೊಂಡು ಕಂಕುಮಲೆ ಸುತ್ತಿಕೊಂಡು ಹತ್ತುಮಲೆ ಸುತ್ತುಮಲೆ ಪಚ್ಚಮಲೆ ಬಾನಿಮಲೆ ಕಿಂಜುಮಲೆ ಕಿಂಜಾಡುಮಲೆ ರುದ್ರಾಕ್ಷಿ ಕನರಾಕ್ಷಿ ಮಲೆ ಎಪ್ಪತ್ತೇಳು ಮಲೆ ಸುತ್ತಿ ಸುತ್ತಿ ತಲೆ ನಿಮ್ಮಲ್ಲಿ ಹೊರಗಿದ್ದವಗೆ ಅಪ್ಪ ಮದಪ್ಪ ಗಡಿದ ನಾಟರಿ ಏಕದಲ್ಲಿ ಹೊರಗಿದ್ದವಗೆ ಉಕೆಯಲ್ಲಿ ಉಕೆಯಲ್ಲಿ ಉಕೇ ಉಕೆಯಲ್ಲಿ ಉಕೆಯಲ್ಲಿ ಬಸವಾನ ಬಲಗಡೆ ಬಿಟ್ಟು ಸರ್ವಾನ ಎಡಗಡೆ ಬಿಟ್ಟು ಬಸವಾನ ಬಲಗಡೆ ಬಿಟ್ಟು ಸರ್ವಾನ ಎಡಗಡೆ ಬಿಟ್ಟು ಬೆಟ್ಟಾದ ಕಾಡಲ್ಲಿ ಅಡ್ಡಾದ ಆನೆಯ ನೋಡಿ ಬೆಟ್ಟಾದ ಕಾಡಲ್ಲಿ ಅಡ್ಡಾದ ಆನೆಯ ನೋಡಿ ಕಟ್ಟಿ ನಿಂತು ತಲೆ ಸುತ್ತಿ ಕಟ್ಟಿಸಿದ ಮಾಯಕಾರ ಮಾದಪ್ಪನಿಗೆ ಕಟ್ಟಿ ನಿಂತು ತಲೆ ಸುತ್ತಿ ಕಟ್ಟಿ
ಹೆಚ್ಚಿನ ಮಹಕಾರ ಆದಂಬನಿಗೆ ಮುಖಯಂತಿ ಮುಖಯಂತಿ ಕೂಗಿದಾರೆ ಇನ್ನು ಕೆಲವು ಪುಣ್ಯಾತ್ಮರು ಪುಣ್ಯ ಪುಣ್ಯಾತ್ಕಿದ್ರು ಕೂಗಿಲ್ಲ ಬಿಡಿ ಅವ್ರು ಬೆಳಗಾದ್ರೂ ಕೂಗಲ್ಲ ಕೂಗದೆ ಇದ್ರು ಚಿಂತೆಯಲ್ಲಿ ಎಲ್ಲರ ಮನಸ್ಸಲ್ಲೂ ಭಕ್ತಿ ತುಂಬಲಿ ಅಂತ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಪ್ಪ ಬನ್ನಿ ಸಡ್ಕ್ರೋ ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ ಎಲ್ಲರೂ ಕೂಡ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಇವತ್ತಿನ ಕಾರ್ಯಕ್ರಮ ಕೊರೋಣ ಇವತ್ತು ನಾವೆಲ್ಲರೂ ಕೂಡ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ ಒಳ್ಳೊಳ್ಳೆ ಕಲಾವಿದರು ಇವತ್ತು ನಮಗೆ ಸಿಕ್ಕಿದ್ದಾರೆ ಅದರಲ್ಲಿ ನಮ್ಮ ಹೆಸರುವಾಸಿಯಾಗಿರ್ತಕ್ಕಂತಹ ಕೊಳ್ಳೆಗಾಲದ ದಶಪಾಲ್ ಅವರು ಈ ಗ್ರಾಮದಲ್ಲಿ ನಾಟಕದಲ್ಲಿ ತಮ್ಮದೇ ಆದ ಛಾಪ್ ಮೂಡಿಸಿರ್ತಕ್ಕಂಥ ಅವರು ದಶದಿಕ್ಕುಗಳಲ್ಲಿ ಹೆಸರು ಮಾಡಿರ್ತಕ್ಕಂಥವರು ದಶಪಾಲ್ ಅಂತ ಅವ್ರ ಹೆಸರು ಕೇಳದೇವರು ಇಲ್ಲ ಬಿಡಿ ಇವತ್ತವ್ರು ಸಿಕ್ಕಿದ್ದಾರೆ ಇವತ್ತವ್ರಿಗೂ ಕೂಡ ನಾವು ಈ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಸಮರ್ಪಿಸ್ತಾ ಇನ್ನು ಕೀಬೋರ್ಡ್ ವಾದಕರಾಗಿ ನಮ್ಮ ಕಾಡಹಳ್ಳಿ ನಾಗಲಿಂಗೇಶ್ವರ ಇಲ್ಲಿ ಬಂದಿದ್ದಾರೆ ಇವರು ನಿಮ್ಮ ಕುಲ ಬಾಂಧವರೇ ಜೊತೆಗೆ ಅರ್ಜುನ್ ಜನ್ಯ ಎಂಬತಕ್ಕಂತ ಒಳ್ಳೆಯ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಕೆಲಸ ಮಾಡ್ತಾ ಇದ್ರೆ ಒಳ್ಳೆ ಚೆನ್ನಾಗಿ ಬೆಳೆದ್ಬಿಟ್ಟವನೇ ಹುಡುಗ ಒಳ್ಳೆಯ ಕಲೆಯಲ್ಲಿ ಒಳ್ಳೆಯ ಕೀರ್ತಿಯನ್ನ ತಂದಿದ್ದಾರೆ ನಿಜವಾಗ್ಲೂ ಅವ್ರ ತಂದೆ ಬಹಳ ಆಸೆ ಪಡ್ತಿದ್ರು ಒಳ್ಳೆ ಕಲಾವಿದನ್ ಮಾಡಬೇಕು ಅಂತ ನಮ್ಮ ಕಾಡಹಳ್ಳಿ ಮಾಧೇವಸ್ವಾಮಿ ಅವರು ಅವರ ಮಗ ಇವತ್ತು ಒಳ್ಳೆ ಕೀರ್ತಿಯನ್ನು ಪಡೆದಿದ್ದಾರೆ ಸಿಗದೆ ಕಷ್ಟ ಆಗ್ಬಿಟ್ಟಿದೆ ಈಗ ಅಂತ ಒಂದು ಒಳ್ಳೆಯ ಇವತ್ತು ಕಲಾವಿದ ಇವತ್ತು ನಮ್ಮ ಈ ಗ್ರಾಮಕ್ಕೆ ಸಿಕ್ಕಿರೋದು ಮತ್ತು ರಿದಂಪೆ ಹಾಡು ಕಲಾವಿದರಾಗಿ ಮೈಸೂರಿನ ಬಹಳ ಹಳೆಯ ಕಲಾವಿದರು ನಮ್ಮ ಜೊತೆಗಾರರು 25 ವರ್ಷಗಳಿಂದ ನಮ್ಮ ರಿದಂಪ್ಯಾಡ್ ಜಗದೀಶ್ ಅಣ್ಣನವರು ಇವತ್ತು ಸಿಕ್ಕಿರೋದು ನಮ್ಮ ಸೌಭಾಗ್ಯ ಅವರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಮತ್ತು ನಮ್ಮ ತಬಲಾ ವಿದ್ವಾಂಸರಾಗಿ ನಮ್ಮ ದಶಪಾಲ್ ಅವರ ಶಿಷ್ಯ ನಮ್ಮ ಲಕ್ಷ್ಮಣ್ ಅವರು ಇವತ್ತು ಇಲ್ಲಿಗೆ ಬಂದಿರತಕ್ಕಂತಹದ್ದು ಅವರು ಕೂಡ ಸಂತೋಷಕರವಾದ ವಿಚಾರ ತಾಳವಾದ್ಯ ಎಲ್ಲ ಒಳ್ಳೆ ಯಾವ ನಮ್ಮ ಕಾಂತರಾಜ್ ಅವರು ದೇವೂರು ಅವರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ ನಮ್ಮ ಮಾಸ್ಟರು ಯಾಕನೂರು ಕುಮಾರಣ್ಣನವರು ನಮ್ಮ ಅದ್ಭುತವಾದಂತಹ ನಮ್ಮ ಮಾರ್ಗದರ್ಶಕರು ನಮ್ಮನ್ನ ತಿದ್ದಿ ಬೆಳೆಸ್ತಕ್ಕಂಥ ಒಬ್ಬರು ಗುರುಸ್ಥಾನದಲ್ಲಿ ಇರತಕ್ಕಂಥವ್ರು ಅವ್ರಿಗೂ ಕೂಡ ಧನ್ಯವಾದಗಳು ಅವರ ಸುಪುತ್ರರಾಗಿರ್ತಕ್ಕಂಥ ಸಂದೇಶ್ ಕುಮಾರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ ನಮ್ಮನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸಿದಂಥ ನಮ್ಮ ಗಣೇಶ್ ಅವರು ಮತ್ತು ಎಲ್ಲ ನನ್ನ ಸ್ನೇಹಿತರು ಬಂಧು ಬಳಗದವರು ನೆಂಟ್ರಿಸ್ಟ್ಗಳು ಎಲ್ಲ ತಾಯಿಂದರಿಗೂ ಕೂಡ ಸ್ನೇಹಿತರಿಗೂ ಕೂಡ ಭಕ್ತಿಯ ನಮನಗಳನ್ನು ಸಲ್ಲಿಸ್ತಾ ಇವತ್ತು ಧರೆಗ ದೊಡ್ಡವರು ಅಥವಾ ಸಿದ್ದಪ್ಪಾಜಿಯ ಪವಾಡಗಳೆಂಬತಕ್ಕಂಥದ್ದನ್ನ ಇವತ್ತು ಇಲ್ಲಿ ತೀರ್ಮಾನ ಮಾಡಿದ್ದಾರೆ ಈ ಕತೆ ಮಾಡಬೇಕು ಅಂತ ಇದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮಾದೇವಪ್ಪಚಾರ್ಯವರು
ನಾಟಕದಲ್ಲೂ ಕೂಡ ತಮ್ಮದೇ ಆದ ಛಾಪ್ ಮೂಡಿಸಿದ್ರು ಅಂತ ಹೇಳಿದ್ರು. ಅಂದ್ರೇನು, ದಕ್ಷಯಜ್ಞ ನಾಟಕದಲ್ಲಿ ಚಂದ್ರಮನ ಪಾತ್ರ ಬಹಳ ಚೆನ್ನಾಗಿ ಮಾಡಿದ್ರು ಅಂತ. ನಿಜವಾಗ್ಲೂ ಕೂಡ ಅವರು ಅದ್ಭುತವಾದ ಕಲಾವಿದರು ಕೂಡ. ಯಾಕಂದ್ರೆ ಅವರ ಒಂದು ರೂಪದರ್ಶಿಕೆಯನ್ನು ನೋಡಿದಾಗಲೇ ಗೊತ್ತಾಗುತ್ತೆ ಅವರು ಒಳ್ಳೆ ಕಲಾವಿದರಾಗಿ ಮೆರೆದವರು ಅಂತ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ನಾವು ನೀವೆಲ್ಲರೂ ಕೂಡ ಭಕ್ತಿಭಾವದಿಂದ ಅವರ ಪುಣ್ಯದಿನವನ್ನು ಆಚರಣೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಅವರಿಗೆ ಮೋಕ್ಷವನ್ನ, ಕೈಲಾಸವನ್ನ, ಸದ್ಗತಿಯನ್ನು ಕೊಟ್ಟು ಕಾಪಾಡಲಿ ಅಂತ ಇವತ್ತು ಧರಗ ದೊಡ್ಡವರ ಅಥವಾ ಸಿದ್ದಪ್ಪಾಜಿಯ ಪವಾಡಗಳೆಂಬತಕ್ಕಂಥ ಈ ಭಕ್ತಿ ಪ್ರಧಾನವಾದ ಪುಣ್ಯ ಕಥೆ ಅವರಿಗೆ ಸಮರ್ಪಿಸ್ತಾ ಇರುವ ಸಂದರ್ಭದಲ್ಲಿ ನಾವು ನೀವೆಲ್ಲರೂ ಕೂಡ ಈ ಕಥೆಯನ್ನ ಕೇಳುವುದರ ಜೊತೆಗೆ, ದಯವಿಟ್ಟು ಪ್ರತಿನಿತ್ಯ ನಿದ್ರೆ ಮಾಡ್ತೀವಿ ನಾವು, ಇವತ್ತು ಸ್ವಲ್ಪ ಹೊತ್ತೆಲ್ಲರೂ ಕೂಡ ನಿದ್ರೆಗೆಟ್ಟು ಈ ಕಥೆಯನ್ನು ಕೇಳಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ನಾನು ಕೇಳೋಕೆ ಇಷ್ಟಪಡ್ತೇನೆ. ಏಕೆಂದ್ರೆ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ನಮ್ಮನ್ನು ಹಗಲಿ ಹೋಗಿರ್ತಕ್ಕಂಥ ಮಹಾನುಭಾವರಾಗಿರ್ತಕ್ಕಂಥ ಶ್ರೀಯುತರಾದ ಮಹಾದೇವಪ್ಪಾಚಾರ್ಯರವರ ಆತ್ಮಕ್ಕೆ ಮೋಕ್ಷವನ್ನು ಕೊಟ್ಟು ಕಾಪಾಡಲಿ ಅಂತ ನಾವೆಲ್ಲರೂ ಕೂಡ ಭಕ್ತಿಯಿಂದ ಈ ಪುಣ್ಯ ಕಾರ್ಯಕ್ರಮಕ್ಕೆ ಬರೋಣ. ಎಲ್ಲರಿಗೂ ಶುಭದಾಯಕವಾಗಲಿ ಮತ್ತು ನೆರೆದಿರ್ತಕ್ಕಂಥ ಗ್ರಾಮಸ್ಥರು, ಮುಖಂಡರುಗಳು, ಯಜಮಾನರುಗಳೆಲ್ಲರಿಗೂ ಕೂಡ ನಾನು ಭಕ್ತಿಪೂರ್ವಕವಾದಂತಹ ನಮನಗಳನ್ನು ಸಲ್ಲಿಸೋದ್ರ ಜೊತೆಗೆ ಇಷ್ಟಪಡ್ತೇನೆ. ಏಕೆಂದ್ರೆ ಇಂತಹ ಒಂದು ಪುಣ್ಯ ಕಾರ್ಯಕ್ರಮ ನಡೆಯೋದಕ್ಕೆ ಕಾರಣ ತಮ್ಮೆಲ್ಲರ ಒಂದು ಅಪಾರವಾಗಿರ್ತಕ್ಕಂಥ ಪ್ರೀತಿ ವಿಶ್ವಾಸ. ಅದಕ್ಕೆ ಇವತ್ತು ನಮಗೆ ನಿಮಗೆಲ್ಲರಿಗೂ ಕೂಡ ಸಿದ್ದಪ್ಪಾಜಿ ಮಂಟೇಸ್ವಾಮಿ ಸಕಲಿಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಪುಣ್ಯ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಸಮರ್ಪಿಸ್ತಾ ಇವತ್ತಿನ ಕಾರ್ಯಕ್ರಮ ಧರಗ ದೊಡ್ಡವರ ಅಥವಾ ಸಿದ್ದಪ್ಪಾಜಿಯ ಪವಾಡಗಳೆಂಬತಕ್ಕಂಥ ಕಥೆಯನ್ನು ಈಗ ಪ್ರಾರಂಭ ಮಾಡೋಣ. ಬನ್ನಿ ಗುರುವೇ ಸಿದ್ದಪ್ಪಾಜಿ ಭಾರಿ ಕಡ್ಡಾಯ ತಮ್ಮ ಹೆಗಲಲ್ಲೇ ಬನ್ನಿ ಗುರುವೇ ಸಿದ್ದಪ್ಪಾಜಿ ಭಾರಿ ಕಡ್ಡಾಯ ತಮ್ಮ ಹೆಗಲಲ್ಲೇ ಬನ್ನಿ ಗುರುವೇ ಸಿದ್ದಪ್ಪಾಜಿ ಹರಿ ಕಡ್ಡಾಯ ಮನೆಗಳಲ್ಲೇ ಕಳ್ಳಿ ಗಂಗವಾ ಬಲಗೈಯಲ್ಲಿ ಹಿಡಿದು
ಶಿವನ ಪಾದವ ಸೇರಿದಿರ ಅಯ್ಯ ಈ ಮನೆಯ ಬರಿದು ಮಾಡಿ ಸ್ವರ್ಗವ ಸೇರಿದಿರ ಮರಣ ಬಾರದೂರಿಗೆ ನಿಮ್ಮ ಪಯಣ ಮರಣ ಬಾರದೂರಿಗೆ ನಿಮ್ಮ ಪಯಣ ಸಂತೋಷದ ದಿನಗಳ ಕಳೆಯುತ್ತಲೇ ಮುತ್ತೈದೆಯಾಗಿದ್ದ ಸೌಭಾಗ್ಯ ಮನವರ ಸಂತೋಷದ ದಿನಗಳ ಕಳೆಯುತ್ತಲೇ ಮುಣ್ಣೆ ವರ್ವಂತ ಮಕ್ಕಳನು ಹರಸಿ ಬೆಳೆಸಿ ಮಧುಬು ಪಾಠವ ಬಲಿಸಿ ಮುನ್ನಡ ಸುತ್ತಲೇ ಮುನ್ನೆ ಬರುವ ಮಕ್ಕಳನ್ನು ಹರಸಿ ಬೆಳೆಸಿ ಮಧುಬು ಪಾಠವ ಬಲಿಸಿ ಮುನ್ನಡ ಸುತ್ತಲೇ ಮಹದೇವ ಪ್ರಚಾರ ಮನೆಯ ಬರಿದು ಮಾಡಿ ಶಿವನ ಪಾದವ ಸೇರಿದಿರ ಅಯ್ಯ ಬರಲಾಗದ ಊರಿಗೆ ಹೊರಟಿರ ಮಹಾದೇವ ಪ್ರಚಾರವರೆ ಜಾಗದಲ್ಲಿ ಬಚ್ಚಿ ಚೋಬಿಟ್ಟು ತಲ್ಲೋ ನಿಮ್ಮ ಇದೆಯಲೋ ನಿಮ್ಮ ಮಹದೇವ ಪಾದವರೇ ಮರಳಿ ಬಾರದೂರಿಗೆ ನಿಮ್ಮ ಪಯಣ ಪಯಣ ಮರಳಿ ಬಾರದೂರಿಗೆ ನಿಮ್ಮ ಪಯಣ ಇವತ್ತು ತರೆಗೆ ದೊಡ್ಡವರ ಅಥವಾ ಸಿದ್ದಪ್ಪಾಜಿಯ ಪವಾಡಗಳೆಂಬತಕ್ಕಂತಹ ಭಕ್ತಿ ಪ್ರಧಾನವಾದ ಪುಣ್ಯಕಥೆಯನ್ನು ಇವರಿಗೆ ಸಮರ್ಪಿಸ್ತಾ ಇವರ ಮನೆತನದವರ ಅಪೇಕ್ಷೆಯ ಮೇರೆಗೆ ಚಂದ್ರಮನ ಪಾತ್ರವನ್ನು ಮಾಡಿದಂತ ಇವರ ಒಂದು ಚಂದ್ರಮನ ಗೀತೆಯನ್ನು ಆಡ್ತಾ ನಮ್ಮ ಕಥಾ ಪ್ರಾರಂಭಕ್ಕೆ ಬಂದ್ಬಿಡೋಣ. ಎಲ್ಲರೂ ನಿಂತಿರೋರು ಹಿಂದುಗಡೆ ಇರೋರೆಲ್ಲ ಸ್ಥಳಾವಕಾಶ ಮಾಡಿ ಕೂತ್ಕೋಬೇಕು. ಇವತ್ತಿನ ಕಾರ್ಯಕ್ರಮ ನಮಗೆ ನಿಮಗೆಲ್ಲರಿಗೂ ಕೂಡ ಭಗವಂತ ಪುಣ್ಯವನ್ನ ಗ್ರಾಮಕ್ಕೆ ಒಂದು ಒಳ್ಳೇದಾಗ್ಲಿ, ನಾಡಿಗೆ ಒಳ್ಳೇದಾಗ್ಲಿ. ಒಮ್ಮೆ ಆ ಕಂಡಾಯ ಪುರುಷನಾಗಿರ್ತಕ್ಕಂತ ಮಂಟೇಸ್ವಾಮಿ ಸಿದ್ದಪ್ಪಾಜಿಯವರ ಜೊತೆಗೂಡಿ ಬರುವಂತ ಕಥೆಯನ್ನ ಕೈಲಾಸದಿಂದ ಅಣ್ಣ ಬಸವಣ್ಣನವರ ಕಲ್ಯಾಣ ಪಟ್ಟಣದಿಂದ ಮುಂದುವರಿಯತಕ್ಕಂತ ಈ ಕಥೆ ಹಲಗೂರು ಚಿಲ್ಲಾಪುರದ ಪಾಂಚಾಳರ ಪವಾಡದರ ಜೊತೆಯಲ್ಲಿ ಕೊನೆಯಾಗುತ್ತೆ. ಬಪ್ಪಣ್ಣಪುರ, ಕುರುಮನಕಟ್ಟೆ, ಚಿಕ್ಕಲ್ಲೂರು, ಕಪ್ಪಡಿ ಈ ಪುಣ್ಯಕ್ಷೇತ್ರಗಳೆಲ್ಲವೂ ಕೂಡ ಹೇಗಾಯಿತು, ಎಲ್ಲಿಂದ ಬಂದರು ಈ ಶರಣರು ಎಂಬತಕ್ಕಂತ ಕಥೆಯನ್ನ ಸಂಗೋಪಾಂಗವಾಗಿ ಎಲ್ಲರೂ ಕೇಳೋಣ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಈ ದುಃಖಮಯವಾದಂತಹ ಈ ಮನೆತನದವರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಬೆರೆಯೋಣ, ಅವರಿಗೆ ಮೋಕ್ಷವನ್ನ ಬಯಸೋಣ ಅಂತ ಈ ಒಂದು ಗೀತೆಯನ್ನು ಆಡ್ತಾ ನಮ್ಮ ಕಾರ್ಯಕ್ರಮಕ್ಕೆ ಬಂದ್ಬಿಡೋಣ. ಅರ್ಪಣೆ ನಿನಗೆ ಅರ್ಪಣೆ
ಈ ಕಥಾಭಾಗದಲ್ಲಿ ಪ್ರಥಮದಲ್ಲಿ ಕೈಲಾಸ, ಪ್ರಥಮದಲ್ಲಿ ಕೈಲಾಸ, ಸಪ್ತ ಶಿವಕೋಟಿ ಗಣಗಳ ಮಧ್ಯದಲ್ಲಿ ಶಿವನ ಎತ್ತರವಾದ ಪೀಠದಲ್ಲಿ ಕುಳಿತಿರಬೇಕಾದ್ರೆ ಅಗಸ್ತ್ಯ ಕಣ್ವ ಶುಕಮುನಿಗಳಾದಿಯಾಗಿ ಕೈಲಾಸವೆಲ್ಲ ಸಂಭ್ರಮದಿಂದ ತುಂಬಿ ತೊಳಕಾಡ್ತಿರಬೇಕಾದ್ರೆ ಒಂದು ಕಡೆಯಿಂದ ನಾರದರು ಮತ್ತೊಂದು ಕಡೆಯಿಂದ ನಂದೀಶ್ವರರು ಇಬ್ಬರು ಏಕಕಾಲದಲ್ಲಿ ಕೈಲಾಸಕ್ಕೆ ಬರ್ತಾ ಇದ್ದಾರೆ. ಓಂಕಾರದಿಂದ ತುಂಬಿದ ಕೈಲಾಸವೆಲ್ಲವೂ ಕೂಡ ಸಪ್ತ ಶಿವಕೋಟಿ ಗಣಗಳ ಮಧ್ಯದಲ್ಲಿ ಶಿವನ ಎತ್ತರವಾದ ಪೀಠದಲ್ಲಿ ಕುಳಿತಿರಬೇಕಾದ್ರೆ ನಾರದರ ಆಗಮನ. ಈ ನಾರದರು ಬರ್ತಿದ್ದಾಗ ಕೈಲಾಸವಲ್ಲಿ ನಿಶಬ್ದವಾಗೋಯ್ತು. ನಾರದರು ಬಂದ್ರು, ಇವ್ರು ಬಂದ್ರೆ ಸುಮ್ನೆ ಬರಲ್ಲ, ಏನಾರು ಹೊಸ ವಿಚಾರ ತಕೊಂಬಂದಿರ್ತಾರೆ ಅಂತ ನಾರದರು. ಇದಕ್ಕೆ ಈ ನಾರದರು ಕಲಹಪ್ರಿಯರು, ಕುಚೋದ್ಯಗಾರರು, ಜಗಳಗಂಟರು, ಕಿತ್ಲಗಾರರು, ಮನಮುರುಕರು ಅಂತ ಹೇಳ್ತಾರೆ. ಎಷ್ಟೋರ್ಲಿಲ್ಲ, ಸ್ವಲ್ಪ ಕಮ್ಮಿ. ಅದೇಕೆ ಇಲ್ಲ, ಇಲ್ಲೂ ಅವರ ಮಧ್ಯೆ ಎದ್ದೋಯ್ತಾರಲ್ಲ ಅವರೇ ಹಂಗಾಗವರು. ಇಲ್ಲಿ ನಾರದರು ಕೈಲಾಸ ಪರ್ವತದ ಕಡೆ ಬರ್ತಿರ್ಬೇಕಾದ್ರೆ ಕೈಲಾಸವನ್ನು ನಿಶಬ್ದವಾಗ್ತಾ ಇದೆ. ಇವತ್ತೇನೋ ಒಂದು ವಿಚಾರ ನಡೆಯುತ್ತೆ, ಇವತ್ತೇನೋ ಒಂದು ವಿಶೇಷ ಆಗುತ್ತೆ ಅಂತ ಎಲ್ಲರೂ ಕೈಲಾಸದಲ್ಲಿ ನೋಡುತ್ತಿರುವ ಸಂದರ್ಭಕ್ಕೆ ನಾರದರು ಗಾನವನ ಮಾಡ್ತಾ ಕೈಲಾಸಕ್ಕೆ ಬರುತ್ತಿರುವ ಸಂದರ್ಭದಲ್ಲಿ ಒಂದೇ ಸುರಾಣಾಂ ಸಾರಂಚ ಸುರೇಶಂ ನೀಲಲೋಹಿತಂ ಯೋಗೀಶ್ವರಂ ಯೋಗಬೀಜಂ ಯೋಗಿನಾಂ ಚ ಗುರೋದ್ಗುರುಂ
ಜ್ಞಾನಾನಂದಂ ಜ್ಞಾನರೂಪಂ ಜ್ಞಾನದೇವಂ ಸನಾತನಂ ತಪಸಾ ಫಲದಾತಾರಂ ದಾತಾರಂ ಸರ್ವಸಂಪದ ನಟಕಲಾ ಚತುರನೇ ಶಿವನೇ ನಟಕಲಾ ಚತುರನೇ ಶಿವನೇ ತಾಂಡವ ಕೈಲಾಸ ಪರ್ವತದ ಕಡೆ ಬರುತ್ತಿರಬೇಕಾದ್ರೆ ಸಪ್ತ ಶಿವಕೋಟಿ ಗಣಗಳ ಮಧ್ಯದಲ್ಲಿ ಶಿವನ ಎತ್ತರವಾದ ಪೀಠದಲ್ಲಿ ಕುಳಿತಿದ್ದವನು. ನಾರದರು ಬರ್ತಿದ್ದಾಗ ಕೈಲಾಸವಲ್ಲಿ ನಿಶ್ಶಬ್ದವಾಗೋಯ್ತಲ್ಲ, ನಾರದ ಹೀಗೆ ಬಾ, ಲೋಕ ಲೋಕಗಳನ್ನು ಸಂಚಾರ ಮಾಡಿಕೊಂಡು ಬರ್ತಾ ಇರುವ ನೀನು ಏನಾದರೂ ವಿಶೇಷವಾದ ವಾರ್ತೆಯನ್ನು ತಂದಿರುವೆಯಾ?
ಪರಮೇಶ್ವರ. ಎಲ್ಲಿ ನೋಡಿದ್ರಲ್ಲಿ ಕೊಲೆ, ಸುಲಿಗೆ, ವಂಚನೆ, ಮೋಸ, ಅನ್ಯಾಯ, ಅಹಂಕಾರಗಳು ತುಂಬಿ ತುಳುಕಾಡುತ್ತಿರುವ ಪ್ರಪಂಚದಲ್ಲಿ ನೀನು ಅವತಾರವಾಗಬೇಕು ಅಂತ ನಾರದರು ಭೂಲೋಕದ ವರದಿಯನ್ನು ಒಪ್ಪಿಸುತ್ತಿರುವ ಬೇಕಾದ್ರೆ ಕೈಲಾಸದ ಮತ್ತೊಂದು ಬಾಗಿಲಲ್ಲಿ ದ್ರವಿಡ ಶಿಂಗಿಕೇಶಗಳೆಂಬತಕ್ಕಂತಹ ದ್ವಾರಪಾಲಕರು ನಂದೀಶ್ವರನ ಒಳಗಡೆ ಬಿಡದೆ ಬಾಗಿಲಲ್ಲಿ ತಡೆದಿದ್ದಾರೆ. ನಂದೀಶ್ವರ ಭೂಲೋಕಕ್ಕೆ ವಿಹಾರಾರ್ಥಕ್ಕೂ ಬಂದಿದ್ದವನು, ಕೈಲಾಸಕ್ಕೆ ಬಂದವನ್ನ ಕೈಲಾಸದ ದ್ವಾರಪಾಲಕರು ತಡೆದಿದ್ದಾರೆ. ಶಿವನು ಕೇಳ್ತಾನೆ, ದ್ವಾರಪಾಲಕರೇ ಏನದು ಗಲಾಟೆ? ಪರಮೇಶ್ವರ, ನಂದೀಶ್ವರ ಇಷ್ಟಲಿಂಗವನ್ನು ಭೂಲೋಕದ ನಿಮಿಷ ಮಹಾರಾಜನಿಗೆ ಕೊಟ್ಟು ಕೈಲಾಸಕ್ಕೆ ಭವ್ಯವಾಗಿ ಬಂದಿದ್ದಾನೆ, ಅದಕ್ಕೆ ಅವನಿಗೆ ಒಳಗಡೆ ಪ್ರವೇಶವಿಲ್ಲ ಅಂತ ತಡೆದಿದ್ದೇವೆ. ಎಂತ ಕೆಲಸ ಮಾಡಿದ್ರಿ? ನಂದೀಶ್ವರ ಅಂದ್ರೆ ಯಾರವನು? ದ್ವಿತೀಯ ಶಂಭು, ಎರಡನೇ ಈಶ್ವರ ಅವನು. ಒಳಗೆ ಬಿಡಿಯವನ್ನ ಪರಮೇಶ್ವರ, ಏನಿದು ಅನ್ಯಾಯ? ಬೇರೆಯವರು ಲಿಂಗವಿಲ್ಲದೆ ಒಳಗಡೆ ಬರಬಾರದಂತೆ, ಈ ನಂದೀಶ್ವರ ಮಾತ್ರ ಬಂದು ಹೋಗಬಹುದೇ? ಪಾಪ, ಅವ್ರ ಕರ್ತವ್ಯವನ್ನ ದ್ವಾರಪಾಲಕರು ಅವರು ಮಾಡಿದ್ದಾರೆ, ಇದರಲ್ಲಿ ತಪ್ಪು ನಂದೀಶ್ವರಂದೇ ತಾನೇ. ನಿಜ ನಿಜ ನಂದಿ, ಈಗ ಬಾ. ಪರಮ ಪವಿತ್ರವಾದ ಇಷ್ಟಲಿಂಗವನ್ನು ಭೂಲೋಕದಲ್ಲಿ ಯಾರಿಗೂ ಕೊಟ್ಟು ಕೈಲಾಸಕ್ಕೆ ಭವ್ಯವಾಗಿ ಬಂದಿರತಕ್ಕಂತಹದ್ದು ನಿನ್ನದೂ ತಪ್ಪೆ. ನಿನ್ನ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳದೆ ದ್ವಾರಪಾಲಕರು ನಿನ್ನನ್ನು ತಡೆದದ್ದು ಅವ್ರದೂ ತಪ್ಪೆ. ಈ ತಪ್ಪಿಗೆ ಪ್ರಾಯಶ್ಚಿತ್ತ ಏನು ಗೊತ್ತಾ? ಮತ್ತೆ ನೀನು ಭೂಲೋಕದಲ್ಲಿ ಅವತಾರವನ್ನು ತಾಳಬೇಕು. ಪರಮೇಶ್ವರ, ಭೂಲೋಕದಲ್ಲಿ ನನ್ನ ಜನಜನಕರಾರು? ನಾನು ಹುಟ್ಟುವ ಸ್ಥಳವಾಗುವುದು, ನಾನು ಮಾಡುವ ಕರ್ತವ್ಯವಾದರೂ ಏನು? ಅತ್ತ ನೋಡು ನಂದೀಶ್ವರ, ಕನ್ನಡ ನಾಡಿನ ಉತ್ತರ ದಿಕ್ಕಿನಲ್ಲಿ ಬರತಕ್ಕಂಥ ಇಂಗಳೇಶ್ವರ ಬಾಗೇವಾಡಿ ಎಂಬ ಸುಕ್ಷೇತ್ರದಲ್ಲಿ ಶೈವ ಬ್ರಾಹ್ಮಣರಾಗಿರ್ತಕ್ಕಂಥ ಮಾದ್ರಸ ಮಾದಲಾಂಬಿಕೆಯ ಮಡಿಲಲ್ಲಿ ಬಸವ ಎಂಬತಕ್ಕಂಥ ಅಭಿದಾನದಿಂದ ಹುಟ್ಟಿ ಭೂಲೋಕದಲ್ಲಿ ನೀನು ಪ್ರಜ್ವಲಿಸಿ ಬಾ. ಬಸವನಾಗಿ, ಬಸವೇಶ್ವರನಾಗಿ, ಜಗಜ್ಯೋತಿ ಬಸವೇಶ್ವರ ಎಂಬ ಕೀರ್ತಿಗೆ ಪಾತ್ರನಾಗುವ, ಜಗದೊಳಗೆ ನಿನ್ನ ಭಕ್ತಿಯನ್ನು ಸಾರುವುದಕ್ಕೋಸ್ಕರವಾಗಿ 8 ವರ್ಷ ದಾಟುತ್ತಿರಬೇಕಾದ್ರೆ ನೀನು ಇಂಗಳೇಶ್ವರ ಬಾಗೇವಾಡಿಯನ್ನು ಬಿಟ್ಟು ಮಲಪ್ರಭಾ ಕೃಷ್ಣಾನದಿಗಳು ಸೇರ್ತಕ್ಕಂಥ ಕೂಡಲ ಸಂಗಮ ಎಂಬತಕ್ಕಂಥ ಸ್ಥಳದಲ್ಲಿ ಬಂದು ನನ್ನ ಅಂಶಾಭೂತದಿಂದ ಅವತರಿಸಿರುವ ಜಾತವೇದ ಮುನಿಗಳಿಂದ ಸಕಲ ವಿದ್ಯೆಗಳನ್ನು ಕಲಿತು ತದನಂತರ ಪ್ರಾಪ್ತ ವಯಸ್ಸಿಗೆ ಬರುತ್ತಿರಬೇಕಾದ್ರೆ ಕಲ್ಯಾಣ ಪಟ್ಟಣ ಎಂಬ ಸಾಮ್ರಾಜ್ಯವೊಂದುಂಟು. ಆ ಕಲ್ಯಾಣ ಪಟ್ಟಣದಲ್ಲಿ ಬಿಜ್ಜಳ ಬಲದೇವ ಮಂತ್ರಿಗಳೆಂಬತಕ್ಕಂಥ ಇಬ್ಬರು ರಾಜಾ ಮಂತ್ರಿಗಳಿರ್ತಾರೆ. ಆ ಬಿಜ್ಜಳ ಬಲದೇವ ಮಂತ್ರಿಗಳು ಯಾರು ಗೊತ್ತಾ? ಈಗ ನಿನ್ನನ್ನು ಕೈಲಾಸ ಬಾಗಿಲಲ್ಲಿ ತಡೆದ್ರಲ್ಲ ಈ ದ್ವಾರಪಾಲಕರು, ಇವರೇ ಭೂಲೋಕದಲ್ಲಿ ಬಿಜ್ಜಳ ಬಲದೇವ ಮಂತ್ರಿಯಾಗಿ ಹುಟ್ಟುತ್ತಾರೆ. ಪಾರ್ವತಿಯ ಸೂಕ್ಷ್ಮ ಶರೀರವೇ ಗಂಗಾಂಬಿಕೆಯಾಗಿ, ಪಾರ್ವತಿಯ ಆತ್ಮ ಶರೀರವೇ ನೀಲಾಂಬಿಕೆಯಾಗಿ ನಿನಗಿಬ್ಬರು ಹೆಂಡತಿಯರಾಗಿ ಬರ್ತಾರೆ. ಇದಲ್ಲದೆ ಈ ಕಲ್ಯಾಣ ಪಟ್ಟಣ ಎಂಬತಕ್ಕಂಥ ಭೂಮಂಡಲವನ್ನು ಉದ್ಧರಿಸುವುದಕ್ಕೋಸ್ಕರವಾಗಿ ಲಕ್ಷದ ಮೇಲೆ 96,000 ಶಿವಗಣಗಳು ಕೈಲಾಸದಿಂದ ಭೂಲೋಕಕ್ಕಿಳಿದು ಬರ್ತಾರೆ. ನಿನ್ನ ಕೀರ್ತಿಯನ್ನು ಶಿಖರಕ್ಕೇರಿಸುವುದಕ್ಕೋಸ್ಕರವಾಗಿ ನನ್ನ ಕುಮಾರನಾಗಿರ್ತಕ್ಕಂಥ ಷಣ್ಮುಖನೇ ಆ ಕಲ್ಯಾಣ ಪಟ್ಟಣದಲ್ಲಿ ಚನ್ನಬಸವಣ್ಣನಾಗಿ ಹುಟ್ಟುತ್ತಾನೆ ಅಕ್ಕನಾಗಮನ ಗರ್ಭದಲ್ಲಿ. ನನ್ನ ಕುಮಾರನಾಗಿರ್ತಕ್ಕಂಥ ವೀರಭದ್ರನೇ ಅದೇ ಕಲ್ಯಾಣ ಪಟ್ಟಣದಲ್ಲಿ ವೀರ ಮಡಿವಾಳ ಮಾಚಿದೇವನಾಗಿ ಹುಟ್ಟುತ್ತಾನೆ. ಇಷ್ಟಕ್ಕೆಲ್ಲ ಕಾರಣಕರ್ತರಾಗಿರುವಂತಹ ಈ ನಾರದರು ಅದೇ ಕಲ್ಯಾಣ ಪಟ್ಟಣದಲ್ಲಿ ಕೊಂಡಿಗರ ಮಂಚಣ್ಣನಾಗಿ ಹುಟ್ಟುತ್ತಾರೆ. ಕೊಂಡಿಗರ ಮಂಚಣ್ಣ ಅಂದ್ರೆ ಕೊಂಡಗ ಅಂದ್ರೆ ಚಾಡಿ ಹೇಳೋದು ಅಂತ ನೋಡಿ. ನಾರದ್ರಿಗೆ ಅಲ್ಲೂ ಅದೇ ಪೋಸ್ಟು. ಈ ತಪ್ಲಾಕ್ ಬಾರಿಸೋರ್ಗೆ ಆರ್ಮನಿ ಕೊಟ್ಟರು, ಬಾರಿಸಕ್ ಬರಲ್ಲ ಇವ್ರಿಗೆ. ತಬಲನೆ ಚೆನ್ನಾಗಿ ನೋಡ್ಸೋದು. ಹಂಗೆ ನೋಡಿ, ಈ ಕಿತ್ಲು ಮಾಡೋರ್ಗೆ ಅದೇ ಕೆಲಸ. ಎಲ್ಲಿ ಹೋದ್ರು, ಯಾವ ದೇಶಕ್ಕೆ ಹೋದ್ರು ಅದೇ ಕೆಲ ಕೇಸನ ಹಾಕ್ತಿರ್ತಾರ. ಏನ ಅಣ್ಣ ತಂದಿರು ಬಾಳ ಒಗ್ಗಟ್ಟಗದ? ಏ ದೊಡ್ಡವ ಬಸ್ ತಕಣ್ಣ ತಕಣ, ಏಡ್ನವ ಬತ್ತ ಕೊಯ್ಯ ಮಿಷಿನ್ ತಕೋಬೇಕು ಅಂತಿದ್ದಾನಂತ ತಕಳಕ್ ಬಿಟ್ರು ತಕತಾನ. ನನ್ ಕಣ್ ಬಿದ್ಮೇಲೆ ಆ ಬೋಟೆ ಇದೆ ತಕಳಕ್ ಅದ್ದಿದ್ದು ಇರದ್ನೆಲ್ಲ ಮಾರ್ಕೊಳಗಣ್ಣ ಹಾಯಲ್ ಬಿಟ್ಟನು ಅಂತ ನೋಡಿ. ಆ ನಾರದ್ರ ಕಣ್ಣು ಬಿತ್ತು ಅಂದ್ರೆ ಅಲ್ಲಿ ಮುಗೀತು ಕತೆ. ನಮ್ಗಳಿಗೇನು ಹೊಸಿ ಕಣ್ ಬಿದ್ದವ? ಯಾವ ಕಣ್ಣು ಬಿದ್ರು ನಮಗ್ ತಾಗಲ್ಲ. ಯಾಕ ಮತ್ತೆ ದೇವ್ರ ಪೂಜೆ ಬಿಟ್ಟಿದೀವಲ್ಲ, ಮುಂದ್ಗಡೆ ಬರಲ್ಲ ಅದ್ರಿಂದ ದೃಷ್ಟಿ ಬಿದ್ಬಿಟ್ಟಂಗ ಆಗ್ಬಿಟ್ಟದ ಕಣ್ಣು. ಏನ್ ಮಾಡಕ್ಕಾದದು ಇಲ್ಲಿ? ಏನಾಗ ಒಳ್ಳೆ ಕಣ್ಣು, ಕೆಟ್ಟ ಕಣ್ಣು, ಮಾರಿ ಕಣ್ಣು, ಮಷ್ಟೀರ್ ಕಣ್ಣು, ಎಲ್ಲ ಕಣ್ಣು ಅದ. ಆದ್ರೆ ದೇವ್ರ ಕಣ್ಣು ಒಂದು ಬೀಳುತ್ತಲ್ಲ, ಅದರಿಂದ ಏನೂ ತೊಂದರೆ ಆಗಲ್ಲ ಅಂತ ನನ್ನ ಲೆಕ್ಕಾಚಾರ. ನಿಮಗೂ ಹಂಗೆ ಒಳ್ಳೇದಾಗ್ಲಿ. ಇಲ್ಲೇನಾಗಿದೆ ನೋಡಿ, ಇದಕ್ಕೆ ನಾರದ್ರು ಆ ಕೊಂಡಿಗರ ಮಂಚಣ್ಣನಾಗಿ ಹುಡ್ತಾರೆ ಭೂಲೋಕದಲ್ಲಿ. ನಾರದರು ನಿನ್ನ ಕೀರ್ತಿಯನ್ನು ಶಿಖರಕ್ಕೆ ಏರಿಸುವುದಕ್ಕೋಸ್ಕರವಾಗಿ ಅಂತ ಕೈಲಾಸದಲ್ಲಿ ಎಲ್ಲರೂ ಕೂಡ ತೀರ್ಮಾನವಾಗ್ತಿರ್ಬೇಕಾದ್ರೆ ಇನ್ನೇನು ನಂದೀಶ್ವರ ಭೂಲೋಕದಲ್ಲಿ ಬಸವಣ್ಣನಾಗಿ ಹುಟ್ಟುವುದಕ್ಕೆ ಹೊರಡಬೇಕು. ಆಗ ಶಿವನು ಕೂಗಿ ಹೇಳ್ತಾನೆ, ನಿಲ್ಲು ನಂದೀಶ್ವರ. ಭೂಮಂಡಲ ರಷ್ಟಾವರಣ ಪಂಚಾಚಾರ ಷಡ್ ಸ್ಥಳಗಳನ್ನು ಸಾರುವುದಕ್ಕೋಸ್ಕರವಾಗಿ ಜಗಜ್ಯೋತಿ ಬಸವೇಶ್ವರನಾಗಿ ಲಕ್ಷದ ಮೇಲೆ 96,000 ಶಿವಗಣಗಳಿಗೆ ನಿತ್ಯ ದಾಸೋಹವನಿಕ್ಕುವ ಮಹಾಮನೆ ಮಠವನ್ನು ಕಟ್ಟಿ ನೀನು ವೈಭೋಗವಾಗಿ ಮೆರಿವೆ. ನಿನ್ನ ಮನಸ್ಸಿನಲ್ಲಿ ಏನಾದರೂ ಶರಣರ ಬಗ್ಗೆ ತಾತ್ಸಾರ ಭಾವನೆಗಳುಟ್ಟಿದ್ರೆ ಯಾವ ವೈಕುಂಠಾಧಿಪತಿಯಾದ ಶ್ರೀಮನ್ನಾರಾಯಣನು ಬರಲ್ಲ. ನಿನ್ನನ್ನು ಪರೀಕ್ಷೆ ಮಾಡಲು ಯಾರು ಬರ್ತಾರೆ ಗೊತ್ತೇ? ತ್ರಿಮೂರ್ತಿಗಳಿಗಿಂತಲೂ ಹಿರಿಯನಾಗಿರ್ತಕ್ಕಂತ ಧರೆತಂದ ಧರ್ಮಗುರು ಪರಂಜ್ಯೋತಿಯವರು ನಿನ್ನನ್ನು ಪರೀಕ್ಷೆ ಮಾಡಲು ಬರ್ತಾರೆ. ಎಚ್ಚರಿಕೆ ನಂದೀಶ್ವರ,
ದರೆ ತಂದ ಧರ್ಮಗುರು ಪರಂ ಜ್ಯೋತಿಯವರು ಓಂಕಾರದಿಂದ ಉದ್ಭವಿಸಿ ಬರ್ತಾರೆ. ಎಚ್ಚರಿಕೆ ಅಂತ ಶಿವನು ಕೈಲಾಸದಲ್ಲಿ ಹೇಳ್ತಿದ್ದಾನೆ. ಕೈಲಾಸದಲ್ಲಿ ಢಮರುಗ ಕೊಂಬುನಾದ ತಮಟೆಗಳು ಢಮ 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 ಕೊಡುತ್ತಾ ಇದೆ. ಶಿವನ ಆಶೀರ್ವಾದ ಮಾಡೋಣ. ಇತ್ತ ಕಡೆ ಇಂಗಳೇಶ್ವರ ಬಾಗೇವಾಡಿ ಎಂಬ ಸುಕ್ಷೇತ್ರದಲ್ಲಿ ಶೈವ ಬ್ರಾಹ್ಮಣರಾಗಿರ್ತಕ್ಕಂತ ಮಾದ್ರಸ ಮಾದಲಾಂಬಿಕೆಯರು ಅನುಗಾಲವೂ ಕೂಡ ಇಂಗಳೇಶ್ವರನ ನಂದಿಕೇಶ್ವರನ ಧ್ಯಾನ ಮಾಡ್ತಿರ್ಬೇಕಾದ್ರೆ ಅವರ ಮಡಿಲಲ್ಲಿ ಬಸವನಾಗಿ ತಾನು ಹುಟ್ಟುತ್ತ ಬಸವನಾಗಿ ಹುಟ್ಟಿದಾನೆ. ಇದು ಬಸವಣ್ಣವ್ರ ಕಥೆಯಲ್ಲಿ ವಿಸ್ತಾರವಾಗಿ ಬರುತ್ತೆ. ನಮ್ಮ ಮಂಟೇಸ್ವಾಮಿ ಸಿದ್ದಪ್ಪಾಜಿಯವ್ರ ಕಥೆಗೆ ಬರಬೇಕಾದ್ರಿಂದ ಇದನ್ನು ಚಿಕ್ಕದಾಗಿ ಹೇಳ್ತಾ ಇದ್ದೀನಿ ನೋಡಿ. ಬಸವನಾಗಿ ಹುಟ್ಟಿ 8 ವರ್ಷ ಬಾಲಲೀಲೆಗಳನ್ನ ಅಲ್ಲಿ ಕಳೆದು ತದನಂತರ ಉಪನಯನ ಜನಿವಾರವನ್ನು ತಿರಸ್ಕಾರ ಮಾಡಿ ಶೈವ ಬ್ರಾಹ್ಮಣರು ಇವನಿಗೆ ಉಪನಯನ ಮಾಡಬೇಕು, ಜನಿವಾರ ಕಟ್ಟಬೇಕು ಅಂದಾಗ ಕೂಡಲ ಸಂಗಮ ದೇವನ ನಿನಗೆ ಕೊರಳಲ್ಲಿ ಶಿವದಾರವನ್ನು ಕಟ್ಟಿದಾನೆ, ಶಿವಪಂಚಾಕ್ಷರಿ ಮಂತ್ರವನ್ನು ಆಡಿದಾನೆ, ನಾನು ಉಪನಯನ ಜನಿವಾರವನ್ನು ಹೊಲ್ಲೆ ಅಂತ ಊರಿನವ್ರ ಜೊತೆ ನಿಷ್ಠೂರ ಮಾಡಿಕೊಂಡು ಒಬ್ಬ ಗೋಪಿ ಎಂಬ ಬಾಲಕನನ್ನು ನೀರಿನಲ್ಲಿ ಕೊಂದ ಅಪವಾದವನ್ನು ಕೂಡ ಹೊತ್ತು ಬಸವ ಇಂಗಳೇಶ್ವರ ಬಾಗೇವಾಡಿಯನ್ನು ಬಿಟ್ಟು ಹೊರಡುತ್ತಾನೆ. ಬಂದು ಕೂಡಲ ಸಂಗಮದಲ್ಲಿ ಜಾತವೇದ ಮುನಿಗಳಿಂದ ಸಕಲ ವಿದ್ಯೆಗಳನ್ನು ಕಲಿತು ಪ್ರಾಪ್ತ ವಯಸ್ಸಿಗೆ ಬರ್ತಿರ್ಬೇಕಾದ್ರೆ ಕಲ್ಯಾಣಪಟ್ಟಣ ಎಂಬತಕ್ಕಂಥ ಸಾಮ್ರಾಜ್ಯದ ಕಡೆ ಬರ್ತಾ ಇದ್ದಾನೆ. ಈ ಕಲ್ಯಾಣಪಟ್ಟಣ ಎಂಬ ಸಾಮ್ರಾಜ್ಯ ಬಿಜ್ಜಳ ಬಲದೇವ ಮಂತ್ರಿಗಳು ವಾಸ ಮಾಡುವಂತ ರಾಜ್ಯ. ಬಿಜ್ಜಳ ಬಲದೇವ ಮಂತ್ರಿಗಳು ಕೈಲಾಸದಲ್ಲಿ ಏನಾಗಿದ್ರು? ವಾಚ್ಮ್ಯಾನ್ ಅಂತ. ಜ್ವರಗಳೆ ಹೇಳ್ರ, ಬೇಲಿ ಸಂದಿಲ್ ಕೂತಿದ್ದಾರಲ್ಲ ನೀವು. ದ್ವಾರಪಾಲಕರಾಗಿದ್ದವರು, ಆ ದ್ವಾರಪಾಲಕರಾಗಿದ್ದವರೇ ಈಗ ಬಿಜ್ಜಳ ಬಲದೇವ ಮಂತ್ರಿಯಾಗಿ ಹುಟ್ಟಿರೋದು ನೋಡಿ. ಇದಲ್ಲದೆ ಬಲದೇವ ಮಂತ್ರಿಯ ಮಗಳಾಗಿರ್ತಕ್ಕಂಥ ಗಂಗಾಂಬಿಕೆಯನ್ನ ಸಿದ್ದರಸರ ಮಗಳಾಗಿರ್ತಕ್ಕಂಥ ನೀಲಾಂಬಿಕೆಯನ್ನು ಮದುವೆ ಮಾಡಿಕೊಳ್ಳುವ ನೆಪದಲ್ಲಿ ಬಸವಣ್ಣನವರ ಕಲ್ಯಾಣ ಪಟ್ಟಣಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ. ಜಾತಿಗೊಬ್ಬ ಶರಣನಾಗಿ ಬರೋದೀಗೆ ಇಲ್ಲೇ ಮಾದಿಗರ ಹರಳೆಯ ವಲಯರ ವನ್ನಯ್ಯ ಅಂಬಿಗರ ಚೌಡಯ್ಯ ಕುಂಬಾರ ಗುಂಡಯ್ಯ ನೊಲಿಯ ಚಂದಯ್ಯ ಆಯುಧಕ್ಕೆ ಮಾರಯ್ಯ ಕುರುಬರ ಬೀರಯ್ಯ ಒಕ್ಕಲಿಗರ ಲಿಂಗಯ್ಯ ಶರಣ ಗಟ್ಟಿವಾಳೆಯ ಮೋಳಿಗೆಯ ಮಾರಯ್ಯ ಕೆಂಭಾವಿ ಭೋಗಯ್ಯ ಅಂಬಿಗರ ಚೌಡಯ್ಯ ಮಡಿವಾಳ ಮಾಚಯ್ಯ ಈ ಎಲ್ಲ ಅಡಪದ ಅಪ್ಪಣ್ಣನ ಸಮೇತವಾಗಿ ಎಲ್ಲರೂ ಬರ್ತಕ್ಕಂಥ ಶರಣರ ಒಂದು ಒಂದು ಪವಿತ್ರವಾದ ಸಮೂಹವೇ ಅಣ್ಣ ಬಸವಣ್ಣನವರ ಕಲ್ಯಾಣ ಪಟ್ಟಣ. ಲಕ್ಷದ ಮೇಲೆ 96,000 ಶಿವಗಣಗಳನ್ನು ತುಂಬಿಕೊಂಡು ಗುರುವೇ ನಿನ್ನಾಟ ಬಲ್ಲವನಾರು ಎಂಬುದಾಗಿ ಮಹಾನುಭಾವನಾಗಿರ್ತಕ್ಕಂಥ ಬಸವಣ್ಣ ತಾನು ಕಲ್ಯಾಣ ಪಟ್ಟಣದಲ್ಲಿ ಮೆರಿತಾ ಇರುವ ಸಂದರ್ಭಕ್ಕೆ ಈಗ ಪರಂಜ್ಯೋತಿಯರು ಬರುವ ಸನ್ನಿವೇಶ. ಈ ಒಂದು ಗೀತೆಯಲ್ಲಿ ಯಾವ ರೀತಿ ಸಾದರಪಡಿಸ್ತಾರೆ ಶರಣರ ಒಂದು ನುಡಿಯನ್ನ. ಮಾದಿಗರ ಹರಳಯ್ಯ ಶರಣ ಗಟ್ಟಿವಾಳಯ್ಯ ಅಡಪದ ಅಪ್ಪಣ್ಣ ಇವರಲ್ಲವೇ ಘನಶರಣರು ಇವರಲ್ಲವೇ ನಿಜ ಶರಣರು ಶಿವನೇ ನಿನ್ನಾಟವಲ್ಲವರ್ಯಾರು ಅರಣೇ ನಿನ್ನಾಟವಲ್ಲವರ್ಯಾರು ಗುರುವೇ ನಿನ್ನಾಟವಲ್ಲವರ್ಯಾರು ಶಿವನೇ ನಿನ್ನಾಟವಲ್ಲವರ್ಯಾರು ಕುಂಬರ ಬಂದ ಮನೆಯ
ಸದಲ್ಲಿ ಶಿವನು ಕೈಲಾಸದಲ್ಲಿ ಕೈತೋ ಕೈತೋ ಎಂದು ಕುಣಿದ ಗುರುವೇ ನಿನ್ನಾಟವಲ್ಲವ ಶಿವನೇ ನಿನ್ನಾಟವಲ್ಲವ ಹಾ
ಚಪ್ಪಾಳೆ ಹೊಡೆದ್ರೆ ಅದ್ಭುತವಾದ ವಾದ್ಯಗೋಷ್ಠಿ. ನೀವು ಚಪ್ಪಾಳೆ ಹೊಡಿತೀರಿ, ಇವ್ರತೋ ಕೆಲಸ ಇನ್ನೂ ತಕಬಹುದು ಚೆನ್ನಾಗಿ. ನಾವಂತರ ಮಂಕ ಆದ್ರೆ ಅವರು ಮಂಕ ಹಾಕುತ್ತಿರ್ತಾರೆ. ನೇರ ಪ್ರಸಾರದಲ್ಲಿ ಇರತಕ್ಕಂತ ನಮ್ಮ ಸಾವಿರಾರು ಜನ ಅಭಿಮಾನಿಗಳೆಲ್ಲರಿಗೂ ಕೂಡ ಚಪ್ಪಾಳೆ ಹೊಡೆದ್ರ ಮುಖಾಂತರವಾಗಿ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಾದೇವಪ್ಪಾಚಾರ್ಯವರ ಕುಟುಂಬವರ್ಗದವರ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸೋದ್ರ ಜೊತೆಗೆ ಟಾನಿಕ್ ರೆಡಿ ಆಯ್ತಾದ. ಇಲ್ಲಿ ಕಲ್ಯಾಣ ಪಟ್ಟಣಕ್ಕೆ ಬಸವಣ್ಣನವರು ಬಂದ ಕೆಲವು ದಿವಸಗಳಲ್ಲಿ ಲಕ್ಷದ ಮೇಲೆ 96,000 ಶಿವಗಣಗಳಿಗೆ ನಿತ್ಯ ದಾಸೋಹವನಿಕ್ಕುವ ಮಹಾಮನೆ ಮಠವನ್ನು ಸ್ಥಾಪನೆ ಮಾಡಿದ್ದಾರೆ. ಒಂದು ದಿನ ಗಮನ ಕೊಡಿ, ಬಸವಣ್ಣನವರ ಧರ್ಮಪತ್ನಿಯವರಾಗಿರ್ತಕ್ಕಂಥ ಗಂಗಾಂಬಿಕೆಯವರ ಕನಸಿನಲ್ಲಿ ಧರತಂದ ಧರ್ಮಗುರು ಪರಂಜ್ಯೋತಿಯವರು ಪ್ರತ್ಯಕ್ಷರಾಗಿದ್ದಾರೆ. ಗಂಗಾಂಬಿಕಾ, ಶರಣರ ಬಗ್ಗೆ ತಾತ್ಸಾರ ಭಾವನೆಯಿಂದ ಕೂಡಿರುವ ನಿನ್ನ ಗಂಡನಾದ ಬಸವಣ್ಣನನ್ನು ಪರೀಕ್ಷೆ ಮಾಡುವುದಕ್ಕೆ ಇನ್ನು 7 ದಿವಸದೊಳಗಾಗಿ ನಾನು ಈ ಕಲ್ಯಾಣ ಪಟ್ಟಣದೊಳಗಡೆ ವೇಷಮರಿಸಿಕೊಂಡು ಬರ್ತಾ ಇದ್ದೇನೆ. ತುಂಬಿ ತೊಳಕುವ ಶರಣರ ಮಧ್ಯದಲ್ಲಿ ಆ ನಿನ್ನ ಗಂಡ ಬಸವಣ್ಣನನ್ನು ಹೇಗೆ ಪತ್ತೆ ಹಚ್ಚುವನು? ಛಾಯಿ ಶಿವಶಂಕರ ಪಟ್ಟಣ ಕಂಡುಬಿಡ್ತಾಳೆ. ಅಷ್ಟೊತ್ತವರೆಗೂ ಕಂಡ್ರದು ಕನಸು. ಈ ಜಗತ್ತಿನಲ್ಲಿ 7 ತರದ ಕನಸು ಬೀಳ್ತಾವಂತೆ. ಈ ಮಲಗುವಾಗ ದೇವ್ರ ಸ್ಮರಣೆ ಮಾಡ್ಕೊಂಡು ಮಲಗ್ತಾರ ನೋಡಿ, ಗುರುವೇ ಪರಮಾತ್ಮ ನನ್ನೊಬ್ಬನ ಕಾಪಾಡಪ್ಪ ಮಾದೇಶ್ವರ ಅಂತ ಎಡಮಗ್ಲ ಮಲಗಿ ಬಲಮಗ್ಲ ಹೇಳ್ತಾರಲ್ಲ, ಅವ್ರಿಗೆ ಒಳ್ಳೊಳ್ಳೆ ಕನಸ ಬೀಳ್ತಾವಂತೆ. ಬಿದ್ದ ಕನಸಲ್ಲ ನಿಜವಾಯ್ತಾವಂತೆ. ಪಕ್ಕದಲ್ಲಿರೋಂಗ್ ವಾಡಗತ್ಕ ಸತ್ತೋದ್ರ ಸಾಯಲ್ಲ. ದೇವ್ರ ಸ್ಮರಣೆ ಮಾಡ್ಕೊಂಡು ಮಲಗ್ಬಿಟ್ಟಲ್ಲ, ದೇವರೇ ಬಂದ್ ಕಾವಲ್ ಕಾಯ್ಕೊಂಡಿರ್ತಾರಂತೆ. ಇದಕ್ಕೆ ಸುಸ್ವಪ್ನ, ಇನ್ ಕೆಲವರಿಗೆ ದುಸ್ವಪ್ನ ಅಂದ್ಬಿಟ್ಬಿಡ್ತದೆ. ಈ ಲೋಕದ ವ್ಯವಹಾರಗಳೆಲ್ಲ ತಲೆಗಚ್ಕೊಂಬನಿಕತ್ತಾರ ನೋಡಿ. ನಾಳೆ ಬಡ್ಡಿ ದುಡ್ಡು ಎಷ್ಟು ಬರ್ಬೇಕು, ಚೀಟಿ ಬೇರೆ ಕಟ್ಟಬೇಕು, ಕಂತು ಬೇರೆ ಕಟ್ಟಬೇಕು, 6 ಸಂಘದಲ್ಲಿ ದುಡ್ಡು ಎತ್ತು ಬಿಟ್ಟಿನಿ, ಇನ್ನೊಂದು 2ರಲ್ಲಿ ನೋಡಿ ಎತ್ಕೊ ಬಿಡ್ಬೇಕಾಯ್ತು ಕಕ್ಕ. ಕೊಡದೆ ಹೋದ್ರು ಕೊಡದೆ ಹೋದ್ರು ಇದ್ದೇ ಕಟ್ಟಕ್ಕಾಗ್ತಿ, ಊರ್ ಬಿಡವತ್ತಾಗದ. ನೀ ಏನ್ ಬಿಡಿಸ್ಬೇಕಾಗಿಲ್ಲ, ಅವರೇ ಬಿಡಿಸ್ತಾರ, ಸುಮಾರು ಜನ ಬಿಟ್ಟಾರ. ಇದೆಲ್ಲ ಭಾಗಕರ ಗುಣಕರ ಮಾಡ್ತಾ ಬೆಳಕರೆ ಗಂಟ ಕನಸು ಹಂಗೆ ಬಿದ್ದಿರ್ತಾವ್ ನೋಡಿ. ಕೆಲವ್ರು ಮಾತಾಡ್ಕತ್ತಾರೆ, ಯಾಕೋ 5-6 ದಿವಸ ಸ್ವಪ್ನವೇ ಸರಿಲ್ಲ ಕಣ. ಮನೆ ಕತ್ತು ಅಂದ್ರೆ ಬರೀ ಕ್ಯಾರವ ನಾಗರವಗಳೇ ಕಾಣಿಸ್ಕತ್ತವ. ಹೆಂಗಸರು ಅಷ್ಟೇ, ನಂಗೋದಿ ಯಾಕ ಕಮ್ಮಿ, ಕಣ್ಣು ಮುಚ್ಚಿದ್ರೆ ಸಾಕು ಕವ. ಬಳಗಾಜು ಕುಂಕುಮ ಊರ್ ಲಾರ್ಗಟ್ಲೆ ಕಾಣಿಸ್ಕತ್ತದ. ಮೊನ್ನ ಪೋಕ್ಲೈನ್ಲಿ ಕುಂಕುಮ ತುಂಬದಾಗ ಆಯ್ತಿತ್ತು ಕವ ಟ್ಯಾಕ್ಟರ್ಗ. ಹ್ಞೂ, ಟ್ಯಾಕ್ಟರ್ಲೆ ಕುಂಕುಮ ಊಡ್ದಂಗೆ ಕಾಣ್ತಿತ್ತು. ಯಾವ ಕೇಡ್ಗಾಲ್ಕವ, ಕಣ್ಣು ಮುಚ್ಚಿದ್ರೆ ಸಾಕು. ಅವ್ವ ಬಳಗಾಜು ಕುಂಕುಮ ಕಾಣಿಸ್ಕತ್ತಮಿ. ಹಂಗಾರ ಯಾವಳ ಮುತ್ತೈದವ ಸಾಯ್ತಾಳ ಬಿಡು. ಯಾವ ಮುತ್ತೈದವಳು ಸಾಯಲ್ಲ, ಇವ್ ಮನಿ ಕೆಳವತ್ತನ ಯಾವ ಮನಗಿಲ್ಲ. ದೇವ್ರ ಸ್ಮರಣೆ ಮಾಡ್ಕೊಂಡು ಮಲಗಿಲ್ಲ, ಅದ್ ಬೇರೆ ರಾಗ ಬಿಟ್ಟು ಕೇಳ್ತಾನೆ. ಇಲ್ಲೇನಾಗಿದೆ ನೋಡಿ, ಇದಕ್ಕೆ ಸುಸ್ವಪ್ನ ದುಸ್ವಪ್ನ ಅಂತ ಕರೀತಾರೆ. ಗಂಗಾಂಬಿಕೆ ಓಡೋಡ ಬಂದು ಬಸವಣ್ಣನವ್ರಿಗೆ ಹೇಳ್ತಾಳೆ, ಸ್ವಾಮಿ ಇನ್ನು 7 ದಿವಸದೊಳಗೆ ಇದ್ದಾರೆ ತಂದ ಧರ್ಮಗುರು ಪರಂಜ್ಯೋತಿಯವರು, ಈ ಕಲ್ಯಾಣ ಪಟ್ಟಣಕ್ಕೆ ವೇಷ ಮರೆಸ್ಕೊಂಡು ಬರ್ತಾ ಇದ್ದಾರಂತೆ ನಿಮ್ಮನ್ನು ಪರೀಕ್ಷೆ ಮಾಡೋದಿಕ್ಕೆ. ಇಷ್ಟು ಜನಗಳ ಮಧ್ಯದಲ್ಲಿ ಆ ನಮ್ಮಪ್ಪನನ್ನು ಹೇಗೆ ಪತ್ತೆ ಹೆಚ್ಚುವಿರಿ? ಎಲ್ಲಾ ಶರಣರನ್ನ ಕೂಡಿಸಿ ಪರಂಜ್ಯೋತಿಯವರನ್ನ ಪತ್ತೆ ಹಚ್ಚಬೇಕು ಅಂತ 2 ಗುರುತು ಮಾಡಿದ್ರು ನೋಡಿ. ಮಹಾಮನೆ ಮಠದ ಪೂರ್ವ ದಿಕ್ಕಿಗೆ ಕಲ್ಲು ಕೋಳಿ ಇಡಿಸಿದ್ದಾರೆ, ಪಡುವಣ ದಿಕ್ಕಿಗೆ 4 ಇಲ್ಲದ ಚರ್ಮದ ಗಂಟೆಯನ್ನು ಕಟ್ಟಿಸಿದ್ದಾರೆ. ಕಲ್ಲು ಕೋಳಿ ಎದ್ದು ಯಾವತ್ತು ಕೂಗುತ್ತೋ, 4 ಇಲ್ಲದ ಚರ್ಮದ ಗಂಟೆ ಯಾವತ್ತು ಬಾರಿಸುತ್ತೋ ಅವತ್ತಿಗೆ ಪರಂಜ್ಯೋತಿಯವರು ಬಂದಿದ್ದಾರೆ ಅಂತ 2 ಗುರುತು ಮಾಡ್ಬಿಟ್ರು. ಕಲ್ಲು ಕೋಳಿ ಕೂಗಬೇಕು, 4 ಇಲ್ಲದ ಚರ್ಮದ ಗಂಟೆ ಬಾರಿಸಬೇಕು, ಪರಂಜ್ಯೋತಿಯವರು ಬಂದಿದ್ದಾರೆ, ಗುರುತು ಗೊತ್ತಾಗುತ್ತಲ್ಲ ಅಂತ. ಆದರೆ ಪರಂಜ್ಯೋತಿಯವರು ಕಲ್ಯಾಣ ಪಟ್ಟಣ 7 ಮೈಲಿ ದೂರವಿರುವಂತೆ ಧೈಗನೆ ಪ್ರತ್ಯಕ್ಷರಾಗಿದ್ದಾರೆ. ಬಸವ, ನನ್ನನ್ನು ಪರೀಕ್ಷೆ ಮಾಡುವುದಕ್ಕೆ ಏನೇನೋ ಗುರುತು ಮಾಡಿರುವೆಯಲ್ಲ, ನಾನೇ ಗುರುತು ಕಾಣದ ವ್ಯಕ್ತಿಯಾಗಿ ಕಲ್ಯಾಣ ಪಟ್ಟಣದೊಳಗಡೆ ಬಂದರೆ ಯಾರು ತಾನೇ ನನ್ನನ್ನು ಕಂಡಿಡಿಯುವರು? ಗಜದಂಡೇಶ್ವರನೆಂಬ ಬಾರಿಯ ಕಂಡಾಯವನ್ನು ಒತ್ತು ಬೀದಿ ಒಳಗೆ ಬಂದರೆ ಆಡೋ ಮಕ್ಕಳಿಂದ ಅಲಗಾಡೋ ಮುದುಕನ ತನಕ ನಾನೇ ಪರಂಜ್ಯೋತಿ ಅಂತ ತಿಳಿಯುವರು. ಈಗ ನೋಡು ನನ್ನ ವೇಷವನ್ನ, ಜೈ ಶಿವಶಂಕರ. ಕಂಡಾಯ ಮಾಯವಾಯಿತು, ಬೆತ್ತ ಮಾಯವಾಯಿತು, ಜೋಳಿಗೆ ಮಾಯವಾಯಿತು, ಪರಂಜ್ಯೋತಿಯವರ ವೇಷ ಹೇಗಾಯಿತು? ಕುರುಚಲು ಗಡ್ಡ, ತಲೆಲೆಲ್ಲ ಕಜ್ಜಿಗಾಯ, ಕೊಳಕಾದ ಬಟ್ಟೆ, ಬಟ್ಟೆ ಮೇಲೆ ಅರುಳಾಡುತ್ತಿರುವ ಏನೋ ಕೂರಗಳು, ಎಡಹೆಗಲ ಮೇಲೆ ಎಂಡದ ಮಡಿಕೆ, ಬಲಹೆಗಲ ಮೇಲೆ ಎಮ್ಮೆ ಚಕಳ, ಕೈಯಲ್ಲಿ ಒಂದು ಮುರುಕಲು ಹೂರುಗೋಲಿಡ್ಕೊಂಡು ಬೀದಿ ಒಳಗಡೆ ಬರ್ತಾ ಇದ್ರೆ ಬೀದಿಯೆಲ್ಲ ಕೆಟ್ಟ ವಾಸನೆ, ಆ ಬೀದಿ ಎಲ್ಲಾ ಕೆಟ್ಟ ವಾಸನೆ. ಗೋಳಾಡ್ತಾ ನಡ್ಕೊಂಡು ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ, ಆ ಗೋಳಾಡ್ತಾ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಮಾಯಾ ಕೋಲಗಲ ಈ ಜಗ, ಮಾಯಾ ಕೋಲಗಲ ಈ ಮಾಯಾ ಮಾಯಾ
ಈ ಅಣ್ಣ ಬಸವಣ್ಣವ್ರ ಮಟ್ಟ ಯಾವ ಕಡೆ ಬರ್ತದಪ್ಪ? ಅಲ್ಲಿ ಹೋಗಿ ತಿರುಗ್ಬೇಕಾ? ನೀನಾರು ಕರ್ಕೊಂಡೋಗಿ ತೋರ್ಸಪ್ಪ. ನಮಗೆ ಗೊತ್ತಿಲ್ಲ ನಿಂಗೆ ಯಾರು ಹೇಳೋ. ಅಯ್ಯೋ ಕತೆ ಏನಪ್ಪ, ನೀನಾದ್ರೂ ಕರ್ಕೊಂಡೋಗಿ ತೋರ್ಸಪ್ಪ. ಎಲ್ಲಪ್ಪ ಹುಡ್ಕೋದು, ನೆತ್ತಿನೂ ಸುಡ್ತದೆ ಕಾಲು ಸುಡ್ತದೆ. ಅಣ್ಣ ಬಸವಣ್ಣವ್ರ ಮಠ ಸಿಕ್ಬಿಟ್ರೆ ಹೊಟ್ಟೆ ತುಂಬಾ ಊಟ ಮಾಡ್ಬಿಡ್ಬೋದಲ್ಲ ಅಂತ ಕೂಕ್ಕು ಬರ್ತಾನೆ. ನೀನಾರು ಕರ್ಕೊಂಡೋಗಿ ತೋರ್ಸಪ್ಪ ನೋಡ. ಮಾಯಾ ಕೋಲಖಲ ಈ ಜಗ, ಮಾಯಾ ಕೋಲಖಲ ಈ ಮಾಯಾ ಕೋಲಖಲ. ದೇವದಾನವ ಸುರಮುನಿಯಲ್ಲರೂ ಮಾಯೆಗೆ ಸಿಲುಕಿ ಮರುಳಾದರು ಮನುಜ. ದೇವದಾನವ ಸುರಮುನಿಯಲ್ಲರೂ ಮಾಯೆಗೆ ಸಿಲುಕಿ ಮರುಳಾದರು ಮನುಜ. ಹೆಣ್ಣು ಮನು ಮಣ್ಣು ಎಂ ಹೆಣ್ಣು ಬಣ್ಣ ಬಣ್ಣ ಎಂ ಎಂಬ ಮಾಯೆಯು ಲೋಕದಲ್ಲಿ. ಯಾರನು ಬಿಡದೆ ತಾ ಅವರಿಸಿ ಹೃದಯ, ಯಾರನು ಬಿಡದೆ ತಾ ಅವರಿಸಿ ಹೃದಯ. ಮಾಯಾ ಕೋಲಖಲ ಈಗದ, ಮಾಯಾ ಕೋಲಖಲ ಮಾಯಾ ಕೋಲಖಲ. ಒಳ್ಳೆ ಮಟ್ಟ ಮಧ್ಯಾಹ್ನದ ಊಟದ ವೇಳೆ ಕಟ್ಟಿಗೆ ಸಂಗಣ್ಣ ಎಂಬ ಶರಣ ಎಲ್ಲರನ್ನು ಊಟಕ್ಕೆ ಒಳಗಡೆ ಬಿಡ್ತಾವನೆ. ಪರಂಜ್ಯೋತಿ ಅವ್ರು ಬಂದ್ರು ಆ ಸಾಲಲ್ಲಿ. ಅವ್ರು ಬರ್ತಾ ಇದ್ರೆ ಏನಪ್ಪ ಲಿಂಗ ಇದೆಯೇನಪ್ಪ? ಲಿಂಗ ಇದೆಯಾ ನಿಮ್ಮ ಹತ್ರ? ಇದೇನಪ್ಪ ನಿಮ್ಮ ಹತ್ರ? ಮಾಮೂಲಿಲ್ಲ, ತೋರಿಸ್ತಾ ಇರ್ಬೇಕು. ಎಲ್ಲಾ ಲಿಂಗವನ್ನ ನೋಡಿ ನೋಡಿ ಒಳಗಡೆ ಬಿಡ್ತಿರ್ಬೇಕಾದ್ರೆ ಆ ಗುಂಪಿನಲ್ಲಿ ಪರಂಜ್ಯೋತಿ ಅವ್ರು ಬಂದ್ರಲ್ಲ. ಓಹೋ ಏನೋ ಆಯ್ತು, ಇಲ್ಲ ಕೆಟ್ಟ ವಾಸನೆ ಹೊಡಿತಾ ಇದೆಯಲ್ಲ, ಯೋ ಹೋಗ್ಬೇ ಆ ಕಡೆ. ಏನಪ್ಪ ಅಣ್ಣ ಬಸವಣ್ಣವ್ರ ಕಲ್ಯಾಣ ಪಟ್ಟಣ ಅಂದ್ರೆ ಇದೇ ತಾನೇ? ಹ್ಞೂ ಕಣೆಯ ಇದೆ, ಊಟಕ್ಕೆ ಇಕ್ಕೋ ಕಲ್ಯಾಣ ಪಟ್ಟಣ ಇದೆ. ನಿನಗೇನು ಕೆಲಸ? ನಾನು ಯಾರ ಮನೆಗೆ ಹೋಗಿ ಊಟ ಕೇಳೋದಿದ್ದೇನೆ ಕಲ್ಯಾಣ ಪಟ್ಟಣ ಇಕ್ಕೋದಕ್ಕೆ ಅಂತಿದ್ರು. ಅಲ್ಲಿಗೆ ಹೊರಟೋಗ್ಬಿಟ್ರೆ ಹೊಟ್ಟೆ ತುಂಬ ಊಟ ಮಾಡ್ಬಿಡ್ಬೋದಲ್ಲ ಅಂತ ಹುಡುಕೋ ಬಂದೆ. ಬಿಡಪ್ಪ ಒಳಗಡೆ ನನ್ನ, ನಿನ್ನ ಒಳಗಡೆ ಬಿಡೋದ? ಯೋ ಎಲ್ಲಿ ಒಳಗಡೆ ಹೋಗ್ಬೇಕಾದ್ರೆ ಲಿಂಗ ತೋರಿಸ್ ಮಾತ್ರ ಒಳಗಡೆ ಬಿಡೋದು. ಲಿಂಗ ತೋರಿಸ್ತಾರೆ ಒಳಗೆ ಬಿಡ್ತೀಯಪ್ಪ, ಊಟ ಸ್ನಾನ ಮಾಡಿ ಎಷ್ಟು ದಿನ ಆಗಿದ್ದೋ ಲಿಂಗ ತೋರಿಸ್ತಾನಂತ. ಲಿಂಗ ಲಿಂಗ ಅಂದ್ರೆ ಏನಂತ ಗೊತ್ತೇನೆ ನಿನ್ಗೆ? ಹೋಗೆ ಆ ಕಡೆ. ಅದೇನೇ ಅದು ಹೆಗಲ ಮೇಲೆ ಇರೋದು? ಇದು ಎಂಡದ ಮಡಿಕೆ. ಆ ಕಡೆ ಹೆಗಲ ಮೇಲೆ ಇರೋದು? ಇದು ಆಸ್ಕಣಕ್ಕೆ ಎಮ್ಮೆ ಚಕ್ಳ. ಆ ಮೈ ಮೇಲೆಲ್ಲ ಅರಿತಿರೋದೇನಯ್ಯ? ಇದಾ ಊರ ಊರ ಪಾಟಿ ಸದ್ದ ಎಲ್ರಿಗೂ ಗೊತ್ತಾಗದ್ ಬೇಡವೇ ನಾವು. ಇಲ್ಲೇ ಕೂರನ್ನು ಕುಕ್ತಿಲ್ಲ, ಹೋಗ ಅಸಹ್ಯ ಆಗ್ತದೆ, ಹೋಗ ಆ ಕಡೆ. ಲಿಂಗ ತೋರಿಸ್ತಾರೆ ಒಳಗಡೆ ಬಿಡ್ತೀನಿ ಅಂದಲ್ಲ. ಈಗ ನೋಡಪ್ಪ ಅಂತ ಪರಂ ಜ್ಯೋತಿಯವರು ಚಿಳ್ಳುಗುರಿನಿಂದ ಎದೆಯನ್ನ ಪರಪರನೆ ಬಗದು, ಆ ಚಿಳ್ಳುಗುರಿನಿಂದ ಎದೆಯನ್ನೇ ಪರಪರನೆ ಬಗೆದು ಆತ್ಮಲಿಂಗವನ್ನೇ ತೋರಿಸ್ತಿರ್ಬೇಕಾದ್ರೆ ಕಟ್ಟಿಗೆ ಸಂಗಣ್ಣ ತಲೆ ತಿರುಗಿ ಕೆಳಕ್ ಬಿದ್ದೋದ. ಅಭಯ ಕೊಟ್ರು ಪರಂ ಜ್ಯೋತಿಯವರು, ಪುನಃ ಮೇಲಕ್ಕೆದ್ದ. ನೀನು ಲಿಂಗ ತೋರಿಸು ಅಂದ್ರೆ ಎದೇನೆ ಬಗದ್ ಬಿಟ್ಟು ಲಿಂಗ ತೋರಿಸಿ ಹಂಗೆ ಮುಚ್ಚಿಬಿಟ್ಟೆ ಅಲ್ಲ, ಇನ್ನು ಮಠದೊಳ ಹಾಕ್ಬಿಟ್ರ ಮಠನೆ ಉಂಟಿಸ್ಬಿಡ್ತಿದೆ. ನೀನು ಬುಡಲ ಕಣೆ, ಈಗ ಬುಡಲ ಬಿಡು, ನಿನ್ನ ಒಳಕ್ಕೆ ಬುಡಲ ಕಣೆಯ. ಯಾರಯ್ಯ ನೀನು? ಬಸವಣ್ಣವ್ರು ಎಂತ ಮುಟ್ಟಾಳಂತ ಕೊಂಬಂದ್ ಬಾಗ್ಲಲ್ಲಿ ಕೂರ್ಸವ್ರೆ, ಏನಯ್ಯ ಪೇಚಾಡ್ತಾ ಇದೀಯಾ? ಏನಿಲ್ಲ, ಒಳಗಡೆ ಹೋಗಿ ಬಸವಣ್ಣನ್ ಕೇಳು, ನೀನು ಕೇಳ್ಕೊಂಡು ಯಾರೋ ಮುಖ್ಯವಾಗಿರೋರು ಬಂದಿದ್ದಾರೆ ಅಂತ. ಅವನೇ ಬಂದು ಪಾದ ಪೂಜೆ ಮಾಡಿ ಒಳಗಡೆ ಕರ್ಕೊಂಡು ಹೋಗ್ತಾವನೆ. ಏ ಮುದುಕ ಬಾಯಲ್ಲಿ, ನೀನ್ ಇಷ್ಟೋತ್ವರ್ಗ ಮಾತಾಡಿಸ್ತಿರೋದೆ ದೊಡ್ಡ ತಪ್ಪು. ನಿನ್ನ ದೊಡ್ಡ ಮನುಷ್ಯ ಬಂದವನೇ ಅಂತ ಬಸವಣ್ಣವ್ರು ಬಂದು ನೀನ್ ಪಾದ ಪೂಜೆ ಮಾಡಿ ಒಳಗೆ ಕರ್ಕೊಂಡು ಹೋಗ್ಬೇಕಾ? ಬರ ಇಲ್ಲಿ ಬಾರ ಇಲ್ಲಿ ಅಂತ ಹತ್ರ ಕರೆದ ಎಕ್ಕತ್ತನ ಬಗ್ಗಿಸ್ಕೊಂಡು ಮೂರು ಗುದ್ದ ಗುದ್ದದ. ಊಟ ಬೇಕಾ? ಒಳಗಡೆ ಹೋಗ್ಬೇಕಾ? ಬಸವಣ್ಣವ್ರು ಬರಬೇಕಾ? ಮೂರು ಗುದ್ದ ಗುದ್ದಿ ಜಾಡಿಸ್ ತಳ್ಳಿದ್ನಲ್ಲ ಅಮ್ಮ ಅಂತ ಪರಂ ಜ್ಯೋತಿಯವ್ರ ಕೆಳಗಡೆ ಬಿದ್ರಲ್ಲ, ಈ ಒಡೆದ ಮೂರೇಟು ಬಸವಣ್ಣನವ್ರು ಒಳಗಡೆ ನೈವೇದ್ಯ ಮಾಡ್ತಿದ್ರಲ್ಲ ಅವ್ರ ಎಕ್ಕತ್ತಿಗೆ ಬಿತ್ತು. ಆ ಗಂಗಾಭಿಕಾ
ನೀಲಾಂಬಿಕಾ ಯಾರೋ ಬಲವಾಗಿ ಮುಷ್ಟಿಯಿಂದ ಮೂರು ಸಾರಿ ಗುತ್ತದಾಗಾಯ್ತಲ್ಲ. ಅಯ್ಯಯ್ಯೋ ಇಲ್ಲಿ ಯಾರು ಇಲ್ವಲ್ಲ, ಇಲ್ಲ ಏನು ಅಪಶಕುನದ ಛಾಯೆ ಬಾಯಿಲಿ ಬಾಯಿಲಿ ಹುಡ್ಕೋಣ ಅಂತ ಹುಡ್ಕಾಡ್ಕೊಂಡ್ ಬರ್ತಾ ಇದ್ರೆ ಕಲ್ಲು ಕೋಳಿ ಎದ್ದು ಕೂಗ್ಬಿಟ್ಟಿದೆ, ನಾಲ್ಗೆ ಇಲ್ಲದ ಚರ್ಮದ ಗಂಟೆ ಬಾರಿಸ್ಬಿಟ್ಟಿದೆ. ಅಯ್ಯಯ್ಯೋ ಹಾ ನಮ್ಮಪ್ಪ ಬಂದ್ಬಿಟ್ಟಿದ್ದಾನೆ ಕಡೆ, ಇಷ್ಟು ಜನರ ಮಧ್ಯದಲ್ಲಿ ನಾನು ಹೇಗೆ ಅವನನ್ನ ಪತ್ತೆ ಹಚ್ಚಲಿ. ನೋಡಿ ಯಾರೇ ಒಳಗಡೆ ಬರ್ಬೇಕಾದ್ರೂ ಕಟ್ಟಿಗೆ ಸಂಗಣ್ಣಿರೋ ಬಾಗ್ಲಿಂತಾನೆ ಬರ್ಬೇಕು. ಬನ್ನಿ ಅವ್ರನ್ನೇವ ಕೇಳೋಣ. ಕಟ್ಟಿಗೆ ಸಂಗಣ್ಣವ್ರೇ ಇವತ್ತು ಯಾರಾದ್ರೂ ಹೊಸಬ್ರು ಬಂದದ್ದು ನೋಡಿದ್ರ? ಹೊಸಬ್ರು ಯಾರು ಇಲ್ಲ ಬಸವಣ್ಣವ್ರೆ, ಎಲ್ಲ ಅದೇ ಮೊಕ್ಕಗಳು. ಹೊಸಬ್ರು ಜ್ಞಾಪಿಸ್ಕೊಳ್ಳಿ ಯಾರು ಬಂದಿರ್ಬೇಕು. ಹೊಸಬ್ರು ಭಿಕ್ಷದವ ಬಂದಿದ್ದಪ್ಪ, ಆದ್ರೆ ಎಂತ ಪವಾಡ ಮಾಡ್ಬಿಟ್ಟ ಗೊತ್ತ ಬಸವಣ್ಣವ್ರೇ? ಏನ್ ಮಾಡಿದ್ನಪ್ಪ, ಲಿಂಗ ತೋರಿಸ್ಬೇಕು ಅಂದದಕ್ಕೆ ಎದೇನೇ ಬಾಗದು ಲಿಂಗ ತೋರಿಸಿ ಹಂಗೆ ಮುಚ್ಚಿಬಿಟ್ಟ. ನನಗೆ ಪಿತ್ತೆ ನೆತ್ತಿಗೇರ ಮಾತಾಡ್ಬಿಟ್ಟ ಕೊನೆಯಲ್ಲಿ. ಬಸವಣ್ಣನ ಕರಿ ಅವನೇ ಬಂದ್ ಪಾದ ಪೂಜೆ ಮಾಡಿ ಕರ್ಕೊಂಡು ಹೋಯ್ತಾನೆ ಅಂದ. ನಾನು ಯಾಕತ್ತ ಬಗ್ಗಿಸ್ಕೊಂಡು ಮೂರ ಗುದ್ದ ಗುದ್ದೆ ನೋಡಿ, ಜೀವಮಾನ ಇರೋ ತನಕ ಐತ ಬರಬಾರ್ದು ಹಂಗ ಗುದ್ದಿವ್ನಿ. ಭಿಕ್ಷದವನಿಗೆ ಎಷ್ಟಿರ್ಬೇಕು ಕೊಬ್ಬು? ಭಿಕ್ಷದವನ್ನೆಲ್ಲ ಕಣಪ್ಪ, ನನ್ನ ಮನೆ ಬಾಗಿಲಕ್ ಬಂದು ನಿನ್ನ ಹತ್ರ ಏಟ್ ತಿನ್ಕೊಂಡಿರೋಗಿರೋರ್ನ ಯಾರು ಅಂತ ತಿಳ್ಕೊಂಡಿದೀಯ? ಈ ಭೂಮಿಗಿಂತಲೂ ದೊಡ್ಡವನಾಗಿರ್ತಕ್ಕಂತ ದರೆತಂದ ಧರ್ಮಗುರು ಪರಮಜ್ಯೋತಿ ಒಡೆಯೇ ಕಣಪ್ಪ, ಯಾವ ಕಡೆ ಒಂದಪ್ಪ ನಮ್ಮಪ್ಪ ಬಸವಣ್ಣವ್ರೇ? ಆ ಪವಾಡ ಪುರುಷ ದರತಂದೆ ಧರ್ಮಗುರು ಪರಂಜ್ಯೋತಿಯೇ. ಹರಳೈನವ್ರ ಮನೆ ಕಡೆ ಹೋದಂಗಾಯ್ತು ನೋಡಿ ಗಂಗಾಂಬಿಕಾ. ಆ ನಮ್ಮಪ್ಪ ಊರ್ ಬಿಟ್ಟು ಹೋಗೋದಕ್ಕಿಂತ ಮುಂಚೆ ಅವ್ರೆಲ್ಲಿದಾರ ಹುಡ್ಕೋಣ ಬಾಯಿಲಿ, ಅವ್ರೆಲ್ಲಿದಾರ ಹುಡ್ಕೋಣ ಬಾಯಿಲಿ ಅಂತ ಹುಡ್ಕ ಆಡ್ಕೊಂಡ್ ಬರ್ತಾ ಇದ್ದಾರೆ. ಎಲ್ಲಿರುವೆ ದೇವನೇ ಮಾಯಕಾಲ ಪರಂಜ್ಯೋತಿಯೇ, ನೀನೇ ಗತಿಯಂದು ನೀನೇ ಮತಿಯಂದು ನಿನ್ನ ಹುಡುಕಿನ ಬಂದೆನೋ ಗುರುವೇ, ನಿನ್ನ ಹುಡುಕಿನ ಬಂದೆನೋ. ಎಲ್ಲಿ ಬಂದೆನೋ ಪ್ರಭುವೇ, ನಿನ್ನ ಹುಡುಕಿನ ಬಂದೆನೋ. ಎಲ್ಲಿಗೂ ದೇವನೇ ಮಾಯಕಾರ ಪರಂಜ್ಯೋತಿಯೇ, ಹಣಿಮಾದಿ ಅಷ್ಟ ಸಿದ್ಧಿಗೂ ನೀನೇ ಮಗಯನೆ, ಜನನ ಮರಣ ಭವ ವೈದ್ಯನು ನೀನೇ. ಹಣಿಮಾದಿ ಅಷ್ಟ ಸಿದ್ಧಿಗೂ ನೀನೇ ಮಡೆಯನೆ, ಜನನ ಮರಣ ಭವ ವೈದ್ಯನು ನೀನೇ. ಬಲ ನೀನೇ ಕರುಣ ಸಾಗರ ನೀನೇ, ಮುಕ್ತಿ ಪ್ರದಾಯಕ ಸಲಸ್ವ ಪರಮ ಜ್ಯೋತಿಯೇ, ಮುಕ್ತಿ ಪ್ರದಾಯಕ ಸಲಸ್ವ ಪರಮ ಜ್ಯೋತಿಯೇ. ಎಲ್ಲಿರುವೆ ದೇವನೇ ಮಾಯಕಾರ ಪರಮ ಹರಳೈನವ್ರ ಮನೆ ಇತ್ತಲ ಬೂದಿ ಗುಡ್ಡೆ ಮೇಲೆ ಯಾರ ವ್ಯಕ್ತಿ ಮಲಗಿರುವಂತೆ ಕಾಣಿಸ್ತು ಗಂಗಾಂಬಿಕಾ. ಹಾ ನಮ್ಮಪ್ಪ ಎಲ್ಲಿ ಮಲಗಿದಾನೆ ನೋಡು, ಎತ್ಕೊ ಮೇಲಕ್ಕೆ ಅಂತ ಎರಡು ಕೈಗಳನ್ನ ಎತ್ಕೊಂಡು ಮೇಲಕ್ಕೆ ಎತ್ತದ್ರಲ್ಲ ಎರಡು ಕೈಗಳೇ ಕಳ್ಕೊಂಡ್ಬಿಟ್ಟವೆ.
ಕೊಳತು ನಾರ್ತಾ ಇದೆ ದೇಹ, ನನ್ನನ್ನು ಪರೀಕ್ಷೆ ಮಾಡ್ತಾ ಇದೆಯೇ ಪರಮಾತ್ಮನೇನು? ಪಕ್ಕದಲ್ಲಿ ಒಂದು ಎಮ್ಮೆ ಕರು ಮೇಯ್ತಾ ಇದೆ, ಒಂದು ಎಂಡದ ಮಡಿಕೆ ಮಡಗಿದೆ, ಎಲ್ಲ ವಿಚಿತ್ರ. ಬಸವಣ್ಣನವರು ಹೇಳ್ತಾರೆ, ಗಂಗಾಂಬಿಕ ಆ ಎಮ್ಮೆ ಕರುವೆ ಗಜದಂಡೇಶ್ವರನೆಂಬ ಕಂಡಾಯ, ಆ ಎಂಡದ ಮಡಕೆನ ನಾಲ್ಕು ಪಾದದ ಜೋಳಿಗೆ ಇಲ್ಲಿ ಮಲಗಿರುವವನೇ ದರಗಿಂತಲೂ ದೊಡ್ಡವನಾಗಿರ್ತಕ್ಕಂತ ದರೆತಂದ ಧರ್ಮಗುರು. ಇದನ್ನ ನಾನು ಒತ್ತುಕೋತೀನಿ ಅಂತ ಒದ್ಕೊಂಡ್ರು, ವಸ್ತ್ರವನ್ನ ಆಸಿ ತಲೆಕಾಲು ಮಾಂಸ ಖಂಡಗಳನ್ನೆಲ್ಲ ತುಂಬಿ ಹೆಗಲ ಮೇಲೆ ತಲೆ ಮೇಲೆ ಒತ್ಕೊಂಡ್ರು. ಎಮ್ಮೆ ಕರುನ ನೀನ್ ಹಿಡ್ಕೊಂಡು ಎಂಡದ ಮಡಿಕೆ ಒತ್ಕೋಬಾ. ಅವರು ಮಾಂಸದ ಗಂಟು ಹೊತ್ಕೊಂಡು ಎಮ್ಮೆ ಕರು ಹಿಡ್ಕೊಂಡು ಎಂಡದ ಮಡಿಕೆ ಅವಳು ಹೊತ್ಕೊಂಡ್ ಬತ್ತಿದ್ರೆ ಬೀದಿ ಒಳಗೆ ನೋಡಿದವ್ರಿಗೆ ಏನನ್ಸ್ಬೇಕು? ಬಸವಣ್ಣವರು ಏನೇ ಮಾಡಿದ್ರು ಅದಲ್ಲೊಂದು ಪವಾಡ ಅಂತಿದ್ರು ಕೆಲವರು. ಬಸವಣ್ಣವ್ರಿಗೆ ಆಗದೇ ಇದ್ದವ್ರು ಕೆಲವರು ಇದ್ರಲ್ಲ, ಅಲ್ಲೂ ಇದ್ರ ಅಂದ್ರೆ ಇಲ್ಲಿ ಅವರ ಕಾರಾಪುರದಲ್ಲಿ ನಾನು ಅಲ್ಲಿಲ್ದೆ ಉಂಟೇನೋ. ಎಲ್ಲಾರು ಉಂಟ ಬಿಡ್ತವನ್ನಿ ಸಡ್ಡಕರು ಇವ್ರ ಹೆಂಗ್ ಆಗದೇದವ್ರು? ಆದ್ರು ಆಗದೇ ಇದ್ದವ್ರು ಯಾರಪ್ಪ ಅಂದ್ರೆ ಅರ್ಧದಲ್ಲಿ ಹೋಯ್ತಾರಲ್ಲ ಅವರು, ಅದು ಯಾವ್ರಾದ್ರೇನು. ಅದಕ್ಕೆ ಈಗ ಓಡಾಡ್ಕೊಂಡು ಏನೋ ಒಂದು ಯಾವಾರ ಮಾಡ್ತಾವ್ರಲ್ಲ, ಬಜ್ಜಿ ಗಿಜ್ಜಿ ಟೀ ಎಲ್ಲ ರೆಡಿ ಮಾಡ್ತಾವ್ರ, ಸೀತ ಗಾಳಿ ಅಲ್ವಾ. ಅದರಿಂದ ನೀವೆಲ್ಲರೂ ಕೂಡ ಎಲ್ಲರೂ ಕೂತಿರೋ ಒಟ್ಲಿ ಭಗವಂತನ ಕತೆ ಪೂರೈಸಬೇಕು, ಪೂರ್ತಿ ಕೇಳಬೇಕು, ಅದು ಬಹಳ ಮುಖ್ಯ. ಇವತ್ತು ನಮ್ಮ ಬಹಳ ಇಷ್ಟಪಟ್ಟು ಇವತ್ತು ಎಲ್ಲರೂ ಕೂಡ ಕೇಳಬೇಕು ಅಂತ ಸಂತೋಷದಿಂದ ಕರೆಸಿರ್ತಕ್ಕಂತ ದಿವಸ ಇವುದು. ಇವತ್ತು ಈ ಪವಿತ್ರವಾದ ಪುಣ್ಯಕತೆ ಅವ್ರಿಗೋಸ್ಕರವಾಗಿ ನಾವೆಲ್ಲರೂ ಕೂಡ ಸಮರ್ಪಿಸ್ತಾ ಇರುವ ಸಂದರ್ಭದಲ್ಲಿ, ಈ ಗ್ರಾಮಕ್ಕೆ ಪುರಾತನ ಕಾಲದಿಂದಲೂ ಕೂಡ ದೇವರಿರ್ತಕ್ಕಂಥ ಈ ಸಿದ್ದಪ್ಪಾಜಿ ಮಂಟೆ ಸ್ವಾಮಿಯವರ ಕತೆ ಇವತ್ತು ನಮ್ಮ ವಿಶ್ವಕರ್ಮದಲ್ಲಿ ಹುಟ್ಟಿರ್ತಕ್ಕಂಥ ಮಹದೇವಪ್ಪಚಾರವರು ಭಗವಂತನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಅವರಿಗೆ ಮೋಕ್ಷ ಭಗವಂತ ಖಂಡಿತ ಕೊಡ್ತಾನೆ. ಏಕೆಂದ್ರೆ ಸಾವು ಎಷ್ಟೊತ್ತಿಗಾರು ಬರ್ಬೋದು ಗೊತ್ತಿಲ್ಲ. ಅದು ನಾನು ಮೊದಲೇ ಹೇಳದ್ನಲ್ಲ, 111 ವರ್ಷ ಬಾಳಿದ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರನ್ನೇ ಬಿಡ್ಲಿಲ್ಲ ಈ ಸಾವು. ನಮ್ಮನ್ನ ಬಿಡುತ್ತಾ, ನಿಮ್ಮನ್ನು ಬಿಡುತ್ತಾ, ಯಾರನ್ನು ಬಿಟ್ಟುಕೊಡಲ್ಲ. ಆದರೆ ಸಾವು ಬರುವ ಮುನ್ನ ಈ ಪ್ರಾಣವನ್ನ ಭಗವಂತನಿಗೆ ಮುಡುಪಾಗಿಟ್ಟು ಒಂದು ಒಳ್ಳೇದನ್ನ ನಾವು ಗಳಿಸ್ಕೊಂಡಾಗ ನಿಜವಾಗ್ಲೂ ಕೂಡ ಆ ಒಳ್ಳೇದೇ ನಮ್ಮನ್ನ ಪೂರ್ಣವಾಗಿ ಭಕ್ತಿಯಿಂದ ಕಾಪಾಡುತ್ತೆ. ಅದಕ್ಕೆ ಒಂದು ತತ್ವ ಪದದಲ್ಲಿ ಏನಂತ ಸಾರವನ್ನು ನೋಡಿ, ಏನಾದರೂ ಒಳಿತು ಮಾಡು ಮನುಷ್ಯ ಜೀವನದಲ್ಲಿ, ಆ ಒಳಿತು ಎಂಬತಕ್ಕಂತಹದ್ದು ನಿನಗೆ ಅಲ್ಲೂ ಕೂಡ ಒಳಿತು ಮಾಡುತ್ತೆ. ಈ ಎಲ್ಲಾ ಕಾರ್ಯಗಳು ಅವ್ರಿಗೆ ದೊರಕುತ್ತೆ, ಎಲ್ಲಾ ರೀತಿಯಾದ ಸಲವತ್ತುಗಳು ಕೂಡ ಚೆನ್ನಾಗುತ್ತೆ. ಯಾಕೆ ಹೇಳಿ, ಅವ್ರು ಮಾಡಿರೋ ಪುಣ್ಯ. ಹಣ ಇದ್ರಲ್ಲ, ಹಣ ಕೋಟಿ ಮಡಗಿರೋರಿಗೂ ಕೂಡ ಏನು ಸಿಗಲ್ಲ ಕೆಲವು ಸಂದರ್ಭದಲ್ಲಿ. ಹಣಕ್ಕಿಂತ ಹೆಚ್ಚಾಗಿ ಗುಣವಂತನಾಗಿರಬೇಕು, ಭಗವಂತ ಮೆಚ್ಚೋದು ಅದಕ್ಕೆ ಹೊರತು ಇನ್ಯಾವುದಕ್ಕೂ ಅಲ್ಲ. ಅದಕ್ಕೆ ಹೇಳ್ತಾರೆ, ಮಾನವ ಜೀವನದಲ್ಲಿ ನಾವೆಲ್ಲರೂ ಕೂಡ ಅದನ್ನು ಸಂಪಾದನೆ ಮಾಡ್ಕೋಬೇಕು. ಇರುವ 4 ದಿವಸಗಳಲ್ಲಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡು. ಈ ಹಾಡಲ್ಲಿ ಬರುತ್ತೆ, ಯಾಕೆಂದ್ರೆ ಒಬ್ಬ ಮನುಷ್ಯ ಸಾಯೋದಕ್ಕೆ ಮುನ್ನನೇ ಎತ್ಕೊಂಬಂದು ಈಚೆಗೆ ಹಾಕೊಂಡಿರ್ತಾರೆ, ಮತ್ತೆ ಒಳಗೆ ತಗೊಂಡು ಹೋಗಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಅತಿಯಾಗಿ ಪ್ರೀತಿಯಾದವನು ಸತ್ತೋದ್ರೆ ಒಂದು ತಿಂಗಳು ಅಳಬಹುದು, 2 ತಿಂಗಳು ಅಳಬಹುದು, 3 ತಿಂಗಳು, 4 ತಿಂಗಳು ಅವ್ನು ಸರಿಯಾಗ್ಬಿಡ್ತಾರೆ, ಪ್ರಪಂಚಕ್ಕೆ ಹೊಂದ್ಕೊಂಡ್ಬಿಡ್ತಾರೆ. ಈ ಪ್ರಪಂಚ ಸರ್ ಮಾಡ್ಬಿಡುತ್ತೆ ಅವ್ರನ್ನ. ನಮ್ ಕಡೆ ಒಬ್ಬ ಸ್ನೇಹಿತರು ತೀರೋಗಿದ್ದಾಗ ಪಾಪ ಎಂಟಿ ಗೋಳಾಟ ನೋಡಕ್ ಆಯ್ತಾ ಇಲ್ಲ. ಇನ್ನೊಂದು ವಾರ ಅಲ್ಲ, ನನ್ನ 5 ಬಿಟ್ರೆ ಸಾಕು, 5 ನಾನು ಇವ್ರ ಜೊತೆಲಿ ಹೊಂಟೋಯ್ತು ಏನೋ ದುಃಖದಲ್ಲಿ ಒದ್ದಾಡ್ತಿರ್ತಾಳೆ ಎಂಟಿ. ಎಲ್ಲ ಅಕ್ಕಪಕ್ಕದವ್ರು ಅವಳನ್ನ ಹಿಡ್ಕೊಂಡು ಅವ್ರ ಬಿಡ್ತಾ ಇಲ್ಲ, ಅಷ್ಟೊಂದು ಪ್ರೇಮ. ನಾವು ನೋಡ್ಬಿಟ್ಟು ತುಂಬಾ ಕಣ್ಣಲ್ಲಿ ನೀರು ಬಂದ್ಬಿಡ್ತು, ಓಹೋ ಇವ್ ಬದುಕಲ್ಲ ಇವಳು, ಇಷ್ಟೊಂದು ಸಂಕಟ, ಇಷ್ಟೊಂದು ಕಿಚ್ಚು, ಖಂಡಿತ ಇವಳು ಬದುಕಲ್ಲ. ಪಾಪ ಮದುವೆಯಾಗಿ ಕೆಲವು ವರ್ಷಗಳಾಗಿರೋದು, ಇಷ್ಟೊಂದು ನೋವಿನಲ್ಲಿ ಒದ್ದಾಡ್ತಿದ್ದಾಳಲ್ಲ ಅಂತ ನಾವು. ಪಾಪ ಚಿಕ್ಕ ಚಿಕ್ಕ ಮಕ್ಕಳು, ಪಾಪ ಅನ್ಯಾಯವಾಗಿ ಇವಳು ಸತ್ತೋಗ್ತಾಳೆ, ಅಷ್ಟು ದುಃಖದಲ್ಲಿದ್ದಾಳೆ ಅಂತ ನಾವು ಅಂದ್ಕೊಂಡ್ರೆ ಈ ಪ್ರಪಂಚ ಅವಳನ್ನ ಸರ್ ಮಾಡ್ಬಿಡ್ತದೆ ಅನ್ನಲ್ಲ. ಪಕ್ಕದಲ್ಲಿ ಕೂತಿರೋರು ಸುಮ್ಮನೆ ಕೂತ್ಕೊಳ್ಳಲ್ಲ ಇವರು, ಅಯ್ಯೋ ಐಕಳ ಮಕ್ಕ ನೋಡು ಕೂಸು, ಐಕಳ ಮಕ್ಕ ನೋಡ್ಕ, ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ, ನಿನ್ಗೆ ಐಕ್ಳಾರಾವ ನೋಡಕ್ಕ, ನನಗೆ ಐಕ್ಳು ಇಲ್ವಲ್ಲವ, ನನ್ನ ಗಂಡ ಆಗ್ಲೇ ಸತ್ತೋನ, ಆಗ್ಲೇ ಸತ್ತೋನ, ನನ್ನ ಗಂಡ ಐಕ್ಳು ಇಲ್ಲ ನನಗ, ನಾನು ಹೆಂಗ್ ಬದುಕದ್ನವ ನೋಡು, ಐಕಳ ಮಕ್ಕ ನೋಡು. ಇನ್ನೊಬ್ಬ ಅಂತಳ, ಅವ್ವ ನಿನ್ನ ಗಂಡ ಇನ್ಸೂರೆನ್ಸ್ ಮಾಡಿಸಿದನ ತಾಯಿ, ಮಾಡ್ಸರಕ್ಕ 5 ಲಕ್ಷಕ್ಕೆ ಮೊನ್ನ ಬಾಂಡ್ಲಿ ಬಂತು,
ಬಾಂಡು ಬಂದು ಬಂತು. ಅಯ್ಯ ಸುಮ್ ಕೂತ್ ಕೈದ ಕೈದ ಹತ್ತು ಬತ್ತ ಈ ಕ್ಲಾಸ ಜೀವನ ಮಾಡು, ಏನು ಆಗಲ್ಲ, ನಿನ್ ಗಂಡ ಅಷ್ಟನಾರ ಮಾಡ್ಬಿಟ್ಟು ಹೋಗಣ. ನನ್ ಗಂಡ ಇವತ್ ಸಾವಿರಕ್ ಮಾಡ್ಸಿರ ನಾನೇ ನಿಗ್ರಸನ ಅವನ. ಜಾತಿಕ ಇದ್ರು ಒಂದೇ ಇದ್ದರು ಒಂದೇ ನೋಡಿದೆ, ನಿನ್ ಗಂಡ ಇಷ್ಟೆಲ್ಲ ಮಾಡ್ಬಿಟ್ಟು ಹೋಗಣ, ಸುಮ್ ಸಮಾಧಾನ ಮಾಡ್ಕೋ. ಅವಳು ಏನಾದ್ರೂ ಸಮಾಧಾನ ಆಗ್ತಿಲ್ಲ, ನಾವು ನೋಡ್ಕೊಂಡು ಬಂದ್ವು, ಪಾಪ ಅವಳು ಬದುಕಲ್ಲ ಬಿಡೋ ಅಂತ ನಾವು ತೀರ್ಮಾನ ಮಾಡಿದ್ರೆ ಒಂದು ವರ್ಷ ಆದ್ಮೇಲೆ ಮಂಡ್ಯದಲ್ಲಿ ಸಿಗ್ತಾಳ ಪುಣ್ಯ ಹತ್ಕಿತಿ ಒಂಡ ಆಕ್ಟಿವ ತಕ ಓಡಾಡ್ತಾವಳ. ಅಕ್ಕ ಚೆನ್ನಾಗಿದ್ದೀರಕ್ಕ? ಅಯ್ಯೋ ನಾವು ಆವಾಗಲೇ ಹೋದ ವರ್ಷನೇ ಊರ್ ಬಿಟ್ಬಿಟ್ಟು ಕಣಪ್ಪ, ನಮ್ಮ ಯಜಮಾನ್ರದೆಲ್ಲ ಪ್ರಾಪರ್ಟಿ ಎಲ್ಲ ಮಾರ್ಬಿಟ್ಟು ಐ ಕ್ಲೋಸ್ ಸಲುವಾಗಿ ನಾವು ಊರಿಗೆ ಸಿಟಿಗೆ ಬಂದ್ಬಿಟ್ಟು ಈಗ ಚೆನ್ನಾಗಿದ್ದೀರ ತಾನೇ, ಐ ಕ್ಲಾಸ್ ಆಗಿದ್ದೀವಿ ಕಣಪ್ಪ. ಈಗ ನಾನು ನನ್ನ ಫ್ರೆಂಡ್ಗೆ ಒಂದು ಒಂಟೆ ಒಯ್ತಾಳ ಅಂತಿದ್ದಲ್ಲ ಬರೋಳ, ಆಮೇಲೆ ದುಡ್ಡು ಕಾಸು ಎಲ್ಲ ಅಯ್ಯೋ ಫೈನ ಬಂತು, ದುಡ್ಡು ಕಾಸಲ್ಲಿ ಐ ಕ್ಲಾಸ್ ಬಂತು, ಒಂದು ರೂಪಾಯಿ ಹುಡುಕಳ್ದೆ ಕೊಟ್ಬಿಟ್ರು. ಹ್ಞೂ ನಮ್ಮ ಯಜಮಾನ್ರ ಪ್ರಾಪರ್ಟಿ ಫುಲ್ ಆಗಿದೆ, ಏನು ತೊಂದರೆ ಇಲ್ಲ, ಈಗ ನಾವು ಸಿಟಿಗೆ ಸೆಟ್ಲ್ ಆಗ್ಬಿಟ್ಟಿಂಗ ಮನೆಗೇನೆಲ್ಲ ತಗೊಂಡು ಅಳಿದಿಕ್ಕೆ ತಿರುಗು ನೋಡಲ್ಲ ನಾವು. ಹಾ ಇಷ್ಟೇ ಪ್ರಪಂಚ. ಅದಕ್ಕೆ ನೋಡಿ ನಿನ್ನದು ಅಂತ ಏನು ಇಲ್ಲ ಮಾನವ, ನಿನ್ ಜೊತೆಯಲ್ಲಿ ಬರೋದು ಒಂದೇ, ನೀನು ಮಾಡಿರುವ ಪುಣ್ಯ ಅನ್ನೋದನ್ನ ಈ ಗೀತೆ ಒಳಗಡೆ ಎಷ್ಟು ಜನ ಸಾರವರು ಇದನ್ನ ಆಡ್ತಾ ನಮ್ಮ ಕಾರ್ಯಕ್ರಮದ ಬಂದಿರಬಾರ್ದು. ಒಳಿತು ಮಾಡೋ ಮನುಷ್ಯ ನೀನಿರೋದು ಮೂರು ದಿವಸ, ಉಸಿರು ನಿಂತ ಮ್ಯಾಲೆ ನಿನ್ನ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳು ತಾರ ಹೆಣ ಅನ್ನು ತಾರ, ನಿನ್ನ ಮಣ್ಣೊಳಗೆ ಮುಚ್ಚುತ್ತಾರ ಇಲ್ಲ ಬೆಂಕಿಯಲ್ಲಿ ಸುಡುತ್ತಾರ. ಏ ಮನುಜ ಒಳಿತು ಮಾಡೋ ಮನುಜ, ಒಳಿತು ಮಾಡೋ ಮನುಜ, ಒಳಿತು ಮಾಡೋ ಮನುಜ ಇರೋದು ಮೂರು ದಿವಸ, ಒಳಿತು ಮಾಡೋ ಮನುಷ್ಯ ನೀನಿರೋದು ಮೂರು ದಿವಸ, ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ ಹೆಣ ಅನ್ನುತ್ತಾರ, ಮಣ್ಣಾಗ ಉಳುತ್ತಾರ ಕಟ್ಟ ಕಟ್ಟುತ್ತಾರ ನಿನ್ನ ಸುತ್ತುವಾಗುತ್ತಾರ. ಒಳಿತು ಮಾಡೋ ಮನುಷ್ಯ ನೀನಿರೋದು ಮೂರು ದಿವಸ, ಒಳಿತು ಮಾಡೋ ಮನುಷ್ಯ ಇರೋದು ಮೂರು ದಿವಸ. ಕೊನೆ ತನಕ
ವೇಷವೆಂಬ ವಿಷವ ಕುಡಿಯ ಬೇಡ ಮೂಡ ಪ್ರೀತಿ ಅಮೃತವ ಒಮ್ಮೆ ಸವಿದು ನೋಡ ಮನುಜನಾಗಿ ಬಾಳ ಅದುವೇ ಸ್ವರ್ಗ ಕಾಲ ಕೇಳ ಒಳಿತು ಬಾಡ ಮನುಷ್ಯ ಈಗಿನದು ಚಟ್ಟ ಕಟ್ಟುತ್ತಾರ